ಭಗವದ್ಗೀತಾ ವ್ಯಾಖ್ಯಾನ. ಈಗ ಪ್ರಾರ್ಥನಾ ಶ್ಲೋಕಗಳೊಂದಿಗೆ ಶುರುವಾಗ್ತಾ ಇದೆ. ಸರ್ವರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ನಮಸ್ಕಾರಗಳನ್ನು ಗುರುದೇವರಿಗೆ ಮೊದಲೇ ಸಲ್ಲಿಸಿಬಿಟ್ಟಿದ್ದೇನೆ, ಆದರೂ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಗುರುದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ ಆಗ್ತಾ ಇದೆ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿನಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೇ ವಿರಾಜೇಶ್ವರಾಯ, ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. I was just talking to Gurudev that second chapter Sankhya Yoga, 38th shloka last time we had stopped Gurudeva. We have to start with the 39th shloka today of second chapter. The 39th shloka is important in so many ways. So before Vyakhyana is commencing, it is every time I bow in my head, but since our Swamiji Tanmayananda Saraswati Maharaj is here itself, again on your behalf I bow to his lotus feet, and with his permission we are starting. Last time ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ವಾಪ್ಸ್ಯಸಿ. ದಟ್ ವಾಸ್ ದಿ ಇಂಜಂಕ್ಷನ್ ಗಿವನ್ ಬೈ ದ ಲಾರ್ಡ್. ಆ್ಯಂಡ್ ಐ ರಿಮೆಂಬರ್ ಹಿಯರ್ ವಾಟ್ ಅವರ್ ಗುರುದೇವ್ ಲಾಸ್ಟ್ ಟೈಮ್ ಓನ್ಲಿ ಹ್ಯಾಡ್ ಟೋಲ್ಡ್ ಮಿ, ಆ್ಯಂಡ್ ಅರ್ಲಿಯರ್ ಆಲ್ಸೋ ನಂಬರ್ ಆಫ್ ಒಕೇಶನ್ಸ್. ಯುದ್ಧಾಯ ಯುಜ್ಯಸ್ವ, ಸೊ ಇಟ್ ಈಸ್ ದ ಡೈರೆಕ್ಟ್ ಆದೇಶ ಬೈ ದ ಲಾರ್ಡ್ ಟು ಅರ್ಜುನ. ನೌ ಫಾರ್ ದ ಸೇಕ್ ಆಫ್ ದ ಹೋಲಿ ಬ್ಯಾಟಲ್, ರೈಟಿಯಸ್ ಬ್ಯಾಟಲ್ ಆರ್ ದ ವಾರ್, ಯು ಪ್ರಿಪೇರ್ ಯುವರ್ ಸೆಲ್ಫ್, ಗೆಟ್ ಅಪ್ ಆ್ಯಂಡ್ ಗೆಟ್ ರೆಡಿ ಅಂತ ಯುಜ್ಯಸ್ವ. ಯು ಪ್ರಿಪೇರ್ ಯುವರ್ ಸೆಲ್ಫ್ ಆ್ಯಂಡ್ ಡೋಂಟ್ಸ್ ವೀಪ್ ವಿತ್ ಆಲ್ ಯುವರ್ ಎಮೋಷನಲ್ ಅಟ್ಯಾಚ್ಮೆಂಟ್. ಯು ಸ್ಟಾರ್ಟ್ ನೌ, ಗೆಟ್ ಅಪ್ ಆ್ಯಂಡ್ ಡೂ ಯುವರ್ ಡ್ಯೂಟಿ. ನೌ ಹಿಯರ್, ಅರ್ಲಿಯರ್ ಹಿ ಹ್ಯಾಡ್ ಆಲ್ಸೋ ಮೆನ್ಷನ್ ಒನ್ ಪಾಯಿಂಟ್ ದಟ್ the importance of kshatradharma. He called it as your swadharma. Kshatradharma ninna swadharma vagirodrinda aa kshatradharmada ondu hirime enu andre yuddha aadodrinda tappalla. Nannanna smarisi, nannanna manasthalli ittukondu dharma margadalli irthakkanta neenu andre pandavaru ಅಧರ್ಮದಲ್ಲಿ ತೊಡಗಿರತಕ್ಕಂತಹ ಕೌರವ ಸೈನ್ಯದೊಂದಿಗೆ ಯುದ್ಧ ಮಾಡಬೇಕಾದ್ರೆ ಯಾವುದೇ ರೀತಿ ಶಂಕೆ ಕಳವಳ ಇರಬಾರದು, ಅದು ಪಾಪವಲ್ಲ. ಯಾಕೆಂದರೆ ಬಹಳ ಸ್ಪಷ್ಟವಾಗಿ ಭಗವಂತ ಹೇಳಿಬಿಟ್ಟಿದ್ದಾನೆ, ಅದು ನಿನ್ನ ಸ್ವಧರ್ಮ. ಇಟ್ ಈಸ್ ಯುವರ್ ಬೌಂಡ್ ಅಂಡ್ ಡ್ಯೂಟಿ ಅಕಾರ್ಡಿಂಗ್ ಟು ದ ವರ್ಣ ಕ್ಷತ್ರಿಯ ಕ್ಲ್ಯಾನ್. ಯುವರ್ ಡ್ಯೂಟಿ ಈಸ್ ಟು ಫೈಟ್. ಸೊ ವೈ ಡ್ ಯು ಫೀಲ್ ಸಾರಿ, ವೈ ಡ್ ಯು ಫೀಲ್ ದಟ್ ಸಾರ್ಟ್ ಆಫ್ ಯು ಫೀಲ್ ಯುವರ್ ಸೆಲ್ಫ್ ಗಿಲ್ಟಿ ದಟ್ ಯು ಆರ್ ಗೋಯಿಂಗ್ ಟು ಕಿಲ್ ಯುವರ್ ಓನ್ ಪೀಪಲ್ ಅಂತ. ಲಾಂಗ್ ಬ್ಯಾಕ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಕಮ್. ಆ್ಯಂಡ್ ಯುದ್ಧಾಯ ಯುಜಸ್ವ, ಅವರ್ ಗುರುದೇವ್ ಮೇಡ್ ವಾಟ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್. ಔಟ್ವರ್ಡ್ ವರ್ಬ್ಯಾಟ್ರ್ ಮೀನಿಂಗ್ ಈಸ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ವಾರ್. ದಿ ಕಾಂಟೆಕ್ಸ್ಟ್ ಈಸ್ ವೆರಿ ಕ್ಲಿಯರ್. ನಾವು ಟೂ ಥಿಂಗ್ಸ್ ಆರ್ ದೇರ್, ಅವ್ರ ಗುರುದೇವ್ ಹ್ಯಾಸ್ ಟೋಲ್ಡ್. ಈ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಸಂದರ್ಭ ಅಂದರೆ ಯುದ್ಧ ಪ್ರಾರಂಭ ಆಗಬೇಕು ಆ ಸಂದರ್ಭ. ಯುದ್ಧ ಆಡಲಿಕ್ಕೆ ಸನ್ನದ್ಧನಾಗಿ ಬಂದಂತಹ ಅರ್ಜುನ ಯುದ್ಧ ಆಡೋದಿಲ್ಲ ಅಂದರೆ ಹೇಗಪ್ಪ? ಆದರೆ ನೀನು ಆಡಲೇಬೇಕು. ಸೊ ಆ ಸಂದರ್ಭಕ್ಕೆ ಅನುಗುಣವಾದ ಉಪದೇಶ ಇದು. ಸೊ ಅಟ್ ಫ್ರಮ್ ಒನ್ ಆ್ಯಂಗಲ್ ಆ್ಯಪ್ಟ್ ಡೈರೆಕ್ಟ್ ಅಸರ್ಟಿವ್ ಉಪದೇಶ.
ಯು ಹ್ಯಾವ್ ಎ ಜಾಬ್ ಟು ಡೂ, ಡೋಂಟ್ ಶರ್ಕ್ ಔಟ್ ಅಂಡ್ ಡೂ ಇಟ್. ಅಂಡ್ ಅವರ್ ಗುರುದೇವ್ ಮೆನ್ಷನ್ ಒನ್ ಮೋರ್ ಪಾಯಿಂಟ್ ಹಿಯರ್, ಯುದ್ಧಾಯ ಯುಜ್ಯಸ್ವ. ಇನ್ ಅನದರ್ ಶ್ಲೋಕ ಲೇಟರ್, ನೌ ಹಿ ಯೂಸಸ್ ದ ವರ್ಡ್ಸ್ ಇನ್ ಡಿಫರೆಂಟ್ ವೇ. ಲಾರ್ಡ್ ಸೇಸ್ ಮಾಮನುಸ್ಮರ ಯುದ್ಧ ಚ. ಅವರ್ ಗುರುದೇವ್ ಸ್ಪೆಸಿಫಿಕಲಿ ಮೆನ್ಷನ್ಸ್ ದಿಸ್ ಪಾಯಿಂಟ್ ಎವ್ರಿ ಟೈಮ್. ಇನ್ ದಟ್ ಸೆನ್ಸ್ ಈ ಸೇಸ್ ಮಾಮನುಸ್ಮರ ಯುದ್ಧ ಚ, ರಿಮೆಂಬರಿಂಗ್ ಮೀ ಟೇಕ್ ಪಾರ್ಟ್ ಇನ್ ದ ವಾರ್, ಹೋಲಿ ವಾರ್. ನೌ ಹಿಯರ್ ಈ ಸೇಸ್ ಯುದ್ಧಾಯ ಯುಜಸ್ವ, ಫಾರ್ ದ ಸೇಕ್ ಆಫ್ ದ ಡ್ಯೂಟಿ, ಫಾರ್ ದ ಸೇಕ್ ಆಫ್ ದಿಸ್ ರೈಟಿಯಸ್ ವಾರ್, ಯು ಟೇಕ್ ಪಾರ್ಟ್. ನೌ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಮೀನಿಂಗ್ ಈಸ್ ವಾಟ್ ಅವರ್ ಗುರುದೇವ್ ಮೇಡ್ ಇಟ್ ವೆರಿ ಕ್ಲಿಯರ್ ಟು ಅಸ್ ಲಾಂಗ್ ಬ್ಯಾಕ್. ಒಂದು ಅರ್ಥದಲ್ಲಿ ಯುದ್ಧ ನಿಲ್ಲುವಂಥದ್ದಲ್ಲಪ್ಪ, ಯುದ್ಧ ಆಗಲೇಬೇಕು, ಯುದ್ಧ ಅಂದರೆ ವಿನಾಶ ಇದ್ದಿದ್ದೆ, ನೀನು ಯುದ್ಧ ಆಗಲೇಬೇಕು ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ ಭಗವಂತ ಅಂದರೆ, ನಿಜವಾದ ಅರ್ಥದಲ್ಲಿ ಪಾರಮಾರ್ಥಿಕವಾಗಿ ಈ ಶ್ಲೋಕವನ್ನು ಅರ್ಥ ಮಾಡಿಕೊಂಡ್ರೆ, ಇಫ್ ಯು ಗೋ ಡೀಪರ್ ಇನ್ ಟು ದಿ ಸ್ಪಿರಿಚುವಲ್ ಆಸ್ಪೆಕ್ಟ್ ಆಫ್ ದೀಸ್ ವರ್ಡ್ಸ್, ದೀಸ್ ಪರ್ಲ್ಸ್ ಆಫ್ ವಿಸ್ಡಮ್ ಪೋರಿಂಗ್ ಔಟ್ ಫ್ರಮ್ ದಿ ಲೋಟಸ್ ಲಿಪ್ಸ್ ಆಫ್ ಲಾರ್ಡ್ ಹಿಮ್ಸೆಲ್ಫ್, ವಾಟ್ ಈಸ್ ದ ಇನ್ನರ್ ಮೀನಿಂಗ್, ಹೌ ಡು ಯು ರೀಡ್ ದ ಇನ್ನರ್ ಮೀನಿಂಗ್, ದಟ್ ಈಸ್ ಕಾಲ್ಡ್ ಲಕ್ಷ್ಯಾರ್ಥ. ಏನು ವಾಚ್ಯಾರ್ಥ ಈಸ್ ವೆರಿ ಕ್ಲಿಯರ್, ಬಟ್ ವಾಟ್ ಈಸ್ ದ ಇನ್ನರ್ ಮೀನಿಂಗ್? ಯು ಫೈಟ್ ಮೀನ್ಸ್ ಲಾರ್ಡ್ ಈಸ್ ಟೆಲಿಂಗ್ ಟು ಆಲ್ ಆಫ್ ಅಸ್, ಎವ್ರಿ ಒನ್ ಆಫ್ ಅಸ್ ಹೂ ಆರ್ ಆಲ್ರೆಡಿ ವೇಲ್ಡ್ ಬೈ ದ ಮಾಯಾ, ವಿ ಆರ್ ಇನ್ ಅಜ್ಞಾನ, ವಿ ಥಿಂಕ್ ದಟ್ ಐ ಆಮ್ ದ ಬಾಡಿ, ದ ಹೋಲ್ ವರ್ಲ್ಡ್ ಈಸ್ ರಿಯಲ್, ಯು ಆರ್ ಡಿಫರೆಂಟ್ ಅಂಡ್ ಐ ಆಮ್ ಡಿಫರೆಂಟ್, ಸೊ ವಿ ಆರ್ ಇನ್ ದಿಸ್ ಡ್ಯುಯಾಲಿಟಿ ಮೋಡ್ ಫ್ರಮ್ ಬರ್ತ್ ಟು ಡೆತ್. ಸೊ ಫಾರ್ ಅಸ್ ದಿಸ್ ಇಂಜಂಕ್ಷನ್ ಈಸ್ ದೇರ್. ಸೊ ವಿ ಹ್ಯಾವ್ ಎನಿಮೀಸ್ ಇನ್ಸೈಡ್, ಐ ಹ್ಯಾವ್ ಎನಿಮೀಸ್ ಇನ್ಸೈಡ್ ಇನ್ ಮೈ ಓನ್ ಮೈಂಡ್. ಮೈ ಓನ್ ಮೈಂಡ್ ಈಸ್ ಅ ಗ್ರೇಟೆಸ್ಟ್ ಎನಿಮಿ. ಇಟ್ ಕ್ರಿಯೇಟ್ಸ್ ಆಲ್ ಸಾರ್ಟ್ಸ್ ಆಫ್ ಸಂಕಲ್ಪ ಅಂಡ್ ವಿಕಲ್ಪ. ಬಿಕಾಸ್ ಆಫ್ ದೋಸ್ ಸಂಕಲ್ಪ ಅಂಡ್ ವಿಕಲ್ಪ, ಮೋರ್ ದನ್ ಸಂಕಲ್ಪ ವಿಕಲ್ಪ ಅಂಡ್ ದ ಡಿಸೈರ್ಸ್, ವಾಸನ, ಲೇಟೆಂಟ್ ಪೊಟೆನ್ಸಿ ಕ್ಯಾರಿಡ್ ಫ್ರಮ್ ಸೋ ಮೆನಿ ಬರ್ತ್ಸ್. ನಾವು ಎಷ್ಟೋ ಜನ್ಮಗಳಿಂದ ತುಂಬಿಕೊಂಡು ಬಂದಿದ್ದೇವಲ್ಲ, ನಮ್ಮ ವಾಸನೆಗಳು, ಸಂಸ್ಕಾರಗಳು, ಆ ವಾಸನೆಗಳು ನಮ್ಮನ್ನು ಏನು ಮಾಡುತ್ತೆ, ಆಟ ಆಡಿಸುತ್ತೆ. ಅದಕ್ಕೆ ತಕ್ಕ ಹಾಗೆ ಗುಣಗಳು, ಆ ಗುಣಗಳ ತಕ್ಕ ಹಾಗೆ ನಮ್ಮ ವರ್ತನೆ. ರಜೋಗುಣ, ತಮೋಗುಣ, ಸತ್ವಗುಣ ಮೂರೂ ಇದ್ದರೂ ಸಹ ನಮ್ಮಲ್ಲಿ ಸತ್ವಗುಣದ ಅಂಶ ಹೆಚ್ಚಿನ ಮಟ್ಟಿಗೆ ಕಮ್ಮಿ ಆಗಿಬಿಡುತ್ತೆ. ತಮೋಗುಣ ರಜೋಗುಣವೇ ನಮ್ಮಲ್ಲಿ ಪ್ರವರ್ಧಮಾನಕ್ಕೆ ಬಂದಾಗ ಆ ಗುಣಗಳ ಪ್ರಭಾವವು ಹಾಗೇ ಇದೆ, ಆ ಮನಸ್ಸಿನ ಸಂಸ್ಕಾರವೂ ಹಾಗೇ ಇದೆ, ವಾಸನೆಗಳು ಹಾಗೇ ಇದೆ. ವಾಸನೆಗಳು ನಮ್ಮನ್ನು ಎಲ್ಲಿ ಬಿಟ್ಟಿದೆ? ಸಿ, ವಿ ಹ್ಯಾವ್ ದೀಸ್ ಎನಿಮೀಸ್ ಇನ್ ಅವರ್ ಓನ್ ಮೈಂಡ್. ರಾಗ ಅಂಡ್ ದ್ವೇಷ, ಅವರ್ ಗುರು ಹ್ಯಾಸ್ ಮೇಡ್ ದಿಸ್ ಪಾಯಿಂಟ್ ಸೋ ಕ್ಲಿಯರ್, ದೇ ಆರ್ ದ ರಿಯಲ್ ಎನಿಮೀಸ್. ಯುವರ್ ಓನ್ ರಾಗ ಅಂಡ್ ದ್ವೇಷ, ಯುವರ್ ಪ್ಯಾಷನ್, ಲಸ್ಟ್ ಅಂಡ್ ಗ್ರೀಡ್, ದ ಗ್ರೀಡ್ ಫಾರ್ ಎವ್ರಿಥಿಂಗ್, ದ ಗ್ರೀಡ್ ಫಾರ್ ಮೋರ್ ಮನಿ, ದ ಗ್ರೀಡ್ ಫಾರ್ ನೇಮ್ ಅಂಡ್ ಫೇಮ್, ದ ಲಸ್ಟ್ ಫಾರ್ ಎಂಜಾಯ್ಮೆಂಟ್, ದ ಲಸ್ಟ್ ಫಾರ್ ಸೆನ್ಸುವಸ್ ಪ್ಲೆಷರ್, ಆಲ್ ದೀಸ್ ಥಿಂಗ್ಸ್ ಆರ್ ಹಿಯರ್ ಓನ್ಲಿ ಇನ್ ಮೈ ಮೈಂಡ್. ವೆನ್ ದೇ ಆರ್ ದೇ ಕ್ಯಾಪ್ಚರಿಂಗ್ ಮೀ, ಮೇಕಿಂಗ್ ಮೀ ಟು ಸ್ವೇ ಅಕಾರ್ಡಿಂಗ್ ಟು ದೇರ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್, ಐ ಆಮ್ ಬಿಹೇವಿಂಗ್ ಇನ್ ದ ಸೇಮ್ ವೇ. ಇದು ಗುರುಗಳು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಅವ್ರು ಹೇಳ್ತಾನೆ ಇರ್ತಾರೆ, ನಾನು ಎಷ್ಟು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ದೀಸ್ ಆರ್ ದ ವರ್ಡ್ಸ್ ಆಲ್ವೇಸ್ ಈಸ್ ಈಸ್. ಹೌ ಮೆನಿ ಟೈಮ್ಸ್ ಐ ಟೆಲ್ ಯು, ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್, ದಟ್ ಇಸ್ ಹೌ ಈಸ್ ಈಸ್. ನಿಮ್ಮಲ್ಲೇ ಶತ್ರುಗಳು ಇದೆ, ಮನಸ್ಸಿನಲ್ಲೇ ಶತ್ರುಗಳು ಇದೆ. ಇಲ್ಲಿ ಯುದ್ಧ ಆಡು ಅಂದರೆ ಪರಮಾತ್ಮ ಹೇಳ್ತಾ ಇರೋದು, ಒಳಗಿನ ಅರ್ಥ ಏನು ಅಂದರೆ ಫೈಟ್ ವಿತ್ ಇನ್ ಯುವರ್ ಸೆಲ್ಫ್ ಎಗನಿಸ್ಟ್ ದೀಸ್ ಅರಿಷಡ್ ವರ್ಗಾಸ್. ಈ ಪಾಶಗಳಿದೆಯಲ್ಲ, ಅದರ ವಿರುದ್ಧವಾಗಿ ನೀನು ಸೆಣಸಬೇಕು, ಅದು ಬಹಳ ಕಷ್ಟ. ವಿನ್ನಿಂಗ್ ದಿಸ್ ಬ್ಯಾಟಲ್ ಈಸ್ ಸೋ ಡಿಫಿಕಲ್ಟ್. ಸೊ ಹೀ ಹ್ಯಾಸ್ ಮೇಡ್, ಅವರ್ ಗುರುದೇವ್ ಹ್ಯಾಸ್ ಮೇಡ್ ದಿಸ್ ಪಾಯಿಂಟ್ ಸೋ ಕ್ಲಿಯರ್. ದಿ ಎಸೆನ್ಸ್ ಆಫ್ ಸಾಧನ ಈಸ್ ನಟ್ ಓನ್ಲಿ ಅಂಟಿಲ್ ಅಂಡ್ ಅನ್ಲೆಸ್ ಮೈ ವಾಸನಾಸ್ ಆರ್ ಟೋಟಲಿ ಅನಿಹಿಲೇಟೆಡ್, ದ ಸೆನ್ಸ್ ಆಫ್ ಐನೆಸ್ ಈಸ್ ಟೋಟಲಿ ಅನಿಹಿಲೇಟೆಡ್, ಸೆನ್ಸ್ ಆಫ್ ಈಗೋ ಈಸ್ ಟೋಟಲಿ ಗಾನ್, ವಿ ಕೆನಾಟ್ ಪ್ರೋಗ್ರೆಸ್. ಜನ್ಮರಾಹಿತ್ಯ ಸ್ಥಿತಿ ಬರೋದಿಲ್ಲ. ವಿ ಕೆನಾಟ್ ಎಸ್ಕೇಪ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ದಟ್ ಇಸ್ ವಾಟ್ ಅವರ್ ಗುರು ಆಲ್ವೇಸ್ ಸೇಸ್ ದಿಸ್ ಪಾಯಿಂಟ್. ಸ್ಟಾರ್ಟ್ ನೌ ಇಟ್ ಸೆಲ್ಫ್, ಡೋಂಟ್ ಪೋಸ್ಟ್ ಪೋನ್ ಟುಮಾರೋ. ಹೌ ಮೆನಿ ಟೈಮ್ಸ್ ಹಿ ಹ್ಯಾಸ್ ಟೋಲ್ಡ್ ಅಸ್, ಹಿ ಹ್ಯಾಸ್ ಹ್ಯಾಮರ್ಡ್ ದಿಸ್ ಪಾಯಿಂಟ್ ಇನ್ ಟು ಅವರ್ ಮೈಂಡ್. ಎಷ್ಟು ಸಲ ಹೇಳ್ತಾ ಇದ್ದಾರೆ ಗುರುಗಳು ಅಂದರೆ, ನಮಗೆ ಒಂದೊಂದ್ಸಲ ಅನಿಸುತ್ತೆ ಕೂತಲ್ಲಿ ನಿಂತಲ್ಲಿ ಅದೇ ಯೋಚನೆ ಇರುತ್ತೆ, ಗುರುಗಳು ಇದನ್ನು ಹೇಳಿದ್ದಾರೆ. ಸೊ ಮನನ, ಕಾಂಟೆಂಪ್ಲೇಷನ್, ವಾಟ್ ಈಸ್ ಕಾಂಟೆಂಪ್ಲೇಷನ್? ಐ ಡೋಂಟ್ ನೋ, ಐ ಆಮ್ ನಾಟ್ ಎ ಸ್ಕಾಲರ್, ಐ ಆಮ್ ನಾಟ್ ಎ ಸ್ಕಾಲರ್ ಆರ್ ಎಕ್ಸ್ಪರ್ಟ್ ಇನ್ ವೇದಾಸ್.
I don't know Sanskrit also. Just now I was talking Gurudev. Gurudeva, all these things I don't know how I am going to tell. So these things are, he always hammers yakandre, so that I should not forget. I means here, all of us. ನಾವು ಮರೆತು ಹೋಗಬಾರದು ಅಂತ ಹೇಳಿ ನಮ್ಮ ಗುರುಗಳು ಕರುಣೆ ಅಂತ ಹೇಳ್ತಾ ಇರ್ತಾರೆ. ನೋಡಪ್ಪ, ನಿನ್ನಲ್ಲೇ ಇದೆ ಶತ್ರು, ನೀನು ಹೊಡೆದಾಡು, ಎದ್ದೇಳು, ಯುದ್ಧ ಮಾಡು. ಯಾರ ಜೊತೆಗೆ? ನಿನ್ನ ಆಂತರಿಕ ಶತ್ರುಗಳ ಜೊತೆಗೆ. ನಿನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡು ಇದ್ದಾರಲ್ಲ ರಾಕ್ಷಸರು, ಆ ರಾಕ್ಷಸರ ಜೊತೆಗೆ ನೀನು ಯುದ್ಧ ಮಾಡಬೇಕಪ್ಪ. ಇಲ್ಲಿ ನೌ ಐ ರಿಮೆಂಬರ್ ಒನ್ ಸ್ಮಾಲ್ ಇನ್ಸಿಡೆಂಟ್ ಬೈ ಗ್ರೇಸ್ ಆಫ್ ಅವರ್ ಗುರುದೇವ್. Once our Reverend Chandrasekhara Bharati Mahaswamigal, Chisringeri Peetham, a rare Jivan Mukta, Brahmavid Varishtha, Avadhuta, Shikhamani, Paramatma Swarupa, Sakshat Dakshinamurti Swarupa, a reverential name in our recent history. Such a rare Jivan Mukta, occupying the Jagadguru pontiff post in Sringeri, he was asked one simple question by one of his very close disciples. Avarige ondu prashne bantu avara bhaktarinda. Gurugale, suttumutlu, these questions were there during the time of 1940s or early 40s and late 40s, 60, 70 years before the questions, not now. These questions were put at least 60 years before. Gurugalu eshtu anachara ide horagade jeevanadalli janagalu ajnanadalli mulugi ella reeti bhrashta margagalinda aneetiyutta margagalinda duddu sampadane maadbeku dudde mukhya namage duddu illade idre agode illa anta ashtu adharmadalli ilita iddare bhrashta aagta iddare ಲಂಚ ತಗೊಳ್ತಾ ಇದ್ದಾರೆ. ಇವ್ರನ್ನೆಲ್ಲ ಹೇಗೆ ಸರಿ ಮಾಡೋದು ಗುರುಗಳೇ? ಸೊ ಹೌ ಟು ಯುನೋ ಸೀ ದಟ್ ದಿ ಪೀಪಲ್ ಹೂ ಆರ್ ಸೀಪ್ಡ್ ಇನ್ ಮೇಕಿಂಗ್ ಮನಿ ಫ್ರಮ್ ಸೋ ಮೆನಿ ಮೀನ್ಸ್, ಅನ್ವಾಂಟೆಡ್ ಮೀನ್ಸ್, ಹೌ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಿ ಪರಮಾರ್ಥ. ದೆನ್ ಜಗದ್ಗುರು ಸೇಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಐ ಡೋಂಟ್ ಎಕ್ಸಾಕ್ಟ್ಲಿ ರಿಮೆಂಬರ್ ದ verbatim words, but the effect is, ಗುರುಗಳು ಹೇಳ್ತಾರೆ ಆ ಪ್ರಶ್ನೆಗೆ, ಇವರು ಕೇಳ್ತಾರೆ ಶಿಷ್ಯರು, ನೀವು ಮಹಾ ತಪಸ್ವಿಗಳು, ಮಹಾಮಹಿಮರು, ನೀವು ಸಿದ್ಧಪುರುಷರು, ನೀವು ಜಗದ್ಗುರುಗಳು, ನೀವು ಮನಸ್ಸು ಮಾಡಿದರೆ ಒಂದೇ ಕ್ಷಣದಲ್ಲಿ ಇವೆಲ್ಲ ಹೋಗಲಾಡಿಸಬಹುದು. ನಿಮ್ಮ ಶಿಷ್ಯರ ಅಂತ ಯಾರು ಬರ್ತಾ ಇದ್ದಾರೆ ಶೃಂಗೇರಿ ಪೀಠಕ್ಕೆ, ಅವರಲ್ಲಿ ಎಲ್ಲ ಕೆಟ್ಟ ಗುಣಗಳನ್ನು ತೆಗೆದುಹಾಕ್ಬಿಡ್ಬೋದು ನೀವು ಮನಸ್ಸು ಮಾಡಿದರೆ. ನಿಮ್ಮಲ್ಲೇ ಶಕ್ತಿ ಇದೆ, ಅದು ನೀವು ಮಾಡಬೇಕು. ಯು ಹ್ಯಾವ್ ಟು, ಸಿನ್ಸ್ ಯು ಹ್ಯಾವ್ ಗಾಟ್ ಆಲ್ ದಿ ಪವರ್ಸ್ ಇನ್ ಯುವರ್ ಹ್ಯಾಂಡ್, ಅಟ್ ಲೀಸ್ಟ್ ಯು ಕೆನ್ ಸೀ ದಟ್ ದ ಡಿಸೈಪಲ್ಸ್ ಹೂ ಕಮ್ ಟು ಶೃಂಗೇರಿ, ಅಟ್ ಲೀಸ್ಟ್ ಲೆಟ್ ದಮ್ ಚೇಂಜ್, ಲೆಟ್ ದಮ್ ಟ್ರಾನ್ಸ್ಫಾರ್ಮ್ ಬೈ ಯುವರ್ ಗ್ರೇಸ್. ಯು ವಿ ನೋ ದಟ್ ಯು ಹ್ಯಾವ್ ದಟ್ ಕೆಪಾಸಿಟಿ, ಯು ಆರ್ ದ ಗ್ರೇಟೆಸ್ಟ್ ಸಿದ್ಧಪುರುಷ. ವಿ ನೋ ಆಲ್ ದ ಸಿದ್ಧೀಸ್ ಆರ್ ಅಟ್ ಯುವರ್ ಫೀಟ್. ಇಫ್ ಯು ಮೈಂಡ್ ಯು ಕ್ಯಾನ್ ಡೂ ಇಟ್, ಅಟ್ ಲೀಸ್ಟ್ ಫಾರ್ ಯುವರ್ ಡಿಸೈಪಲ್ಸ್, ಫಾರ್ ದ ಶಿಷ್ಯಾಸ್, ಫಾರ್ ದ ಡಿವೋಟೀಸ್, ಫಾರ್ ದ ಭಕ್ತಾಸ್ ಆಫ್ ಶೃಂಗೇರಿ ಪೀಠ ಹೂ ಕಮ್ ಆಲ್ ಓವರ್ ಫ್ರಮ್ ದಿ ಇಂಡಿಯಾ. ದೆನ್ ಜಗದ್ಗುರು ಸ್ಮೈಲ್ಡ್ ಅಂಡ್ ಸೆಟ್, ಯು ಮೇ ಬಿ ರೈಟ್ ಇನ್ ಯುವರ್ ಪರ್ಸೆಪ್ಷನ್, ಅಕಾರ್ಡಿಂಗ್ ಟು ಯು ವಾಟ್ ಯು ಹ್ಯಾವ್ ಅನಲೈಸ್ಡ್ ಅಬೌಟ್ ದ ವರ್ಲ್ಡ್ ಇಟ್ ಇಸ್ ಓಕೆ, ಬಟ್ ದೇರ್ ಆರ್ ಟೂ ಥಿಂಗ್ಸ್, ಈವನ್ ದೇರ್ ಆಲ್ಸೋ ಐ ಆಮ್ ಹೆಲ್ಪ್ಲೆಸ್ ಆಸ್ ಎ ಜಗದ್ಗುರು, ಆಸ್ ಎ ಪಾಂಟಿಫ್, ಈವನ್ ಐ ಆಮ್ ಹೆಲ್ಪ್ಲೆಸ್ ಬಿಕಾಸ್ ದೇರ್ ಆರ್ ಟೂ ಎನಿಮೀಸ್. ಸಿ, ಮೈ ಸಿದ್ಧೀಸ್ ಆರ್ ದೇರ್ ಯು ಸೆಡ್, ಬಟ್ ಐ ಕೆನಾಟ್ ಯೂಸ್ ಮೈ ಓನ್ ಸಿದ್ಧೀಸ್, ಮೈ ಓನ್ ಮಿರಾಕ್ಯುಲಸ್ ಪವರ್ಸ್ ಎಗೇನ್ಸ್ಟ್ ದೋಸ್ ಟು ಎನಿಮೀಸ್. ದೋಸ್ ಟು ರಾಕ್ಷಸಾಸ್ ಆರ್ ದೇರ್, ದೋಸ್ ರಾಕ್ಷಸಾಸ್ ಐ ಕೆನಾಟ್ ಕಾನ್ಕರ್, ಐ ಲೀವ್ ಇಟ್ ಟು ಗಾಡ್ ಓನ್ಲಿ, ಆಲ್ ಮೈತಿ, ಪರಮಾತ್ಮನಿಗೆ ಬಿಟ್ಟುಬಿಡ್ತೇನೆ. ಅದು ಈಶ್ವರ ಸಂಕಲ್ಪ ಇದ್ದ ಹಾಗೆ ಆಗಲಿ, ನನ್ನ ಎಲ್ಲ ಸಿದ್ಧಿಗಳನ್ನ ಉಪಯೋಗ ಮಾಡಿದರು, ಆ ರಾಕ್ಷಸರಿಬ್ಬರಿದ್ದಾರಲ್ಲ ಅವ್ರನ್ನ ಗೆಲ್ಲಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಜಗದ್ಗುರು ಸೇಸ್ ಲೈಕ್ ದಟ್, ಹೂ ಆರ್ ದೋಸ್ ಟು ರಾಕ್ಷಸಾಸ್, ಹೀ ಸೇಸ್ ದಿಸ್ ಅಗೇನ್, ಲೋಭ, ಲೋಭ ಮತ್ತು ಕಾಮ, ದ ಪ್ಯಾಷನ್, ದ ಲಸ್ಟ್ ಅಂಡ್ ದ ಗ್ರೀಡ್. ಸೊ ದೀಸ್ ಟೂ
ಪ್ಯಾಷನ್ ಅಂಡ್ ಗ್ರೀಡ್ ಇವನ್ ಐ ಕೆನಾಟ್ ಕಾನ್ಕರ್. ಐ ಕೆನಾಟ್ ಯೂಸ್ ಮೈ ಪವರ್ಸ್ ಟು ಸೀ ದಟ್ ಯು ಗೆಟ್ ಓವರ್ ಫ್ರಮ್ ದಿಸ್ ಪ್ಯಾಷನ್ ಅಂಡ್ ಗ್ರೀಡ್ ಅಂತ ಅರ್ಥ. ಅದು ಅಂದರೆ ಭಗವಂತ ಏನು ಹೇಳ್ತಾ ಇದ್ದಾನೆ ಅದನ್ನೇ ಅವರು ಬೇರೆ ರೀತಿ ಹೇಳ್ತಾ ಇದ್ದಾರೆ. ಲಾರ್ಡ್ ಕೆನಾಟ್ ಫೈಟ್ ಆನ್ ಮೈ ಬಿಹಾಫ್. ನನ್ನ ಮನಸ್ಸಲ್ಲಿ ವಾಸನೆ ಇದ್ದರೆ, ನನ್ನ ಮನಸ್ಸಲ್ಲಿ ಶತ್ರುಗಳು ತುಂಬಿಕೊಂಡಿದ್ದರೆ ದೇವರೇ ನೀನೇ ಅದನ್ನು ಹೋಗಲಾಡಿಸೋದು ಹೇಗೆ? ನಾನು ಪ್ರಯತ್ನ ಮಾಡಿದೆ, ನಾನಾಗಿಯೇ ಪ್ರಯತ್ನ ಮಾಡಿದೆ, ದೇವರೇ ನೀನು ನನ್ನ ಮನಸ್ಸಲ್ಲಿ ತುಂಬಿದೆಯಲ್ಲಪ್ಪ ಇದನ್ನೆಲ್ಲ ತೆಗೆದುಹಾಕು ಅಂತಂದ್ರೆ ಆಗತ್ತಾ? ಆಗದ. ಐ ಹ್ಯಾವ್ ಟು ಸ್ಟ್ರೈವ್ ಮೈಸೆಲ್ಫ್ ಅಂತ ಅರ್ಥ. ಸೊ ದಟ್ ಈಸ್ ವಾಟ್ ಹಿ ಮೀನ್ಸ್ ಯುದ್ಧಾಯ ಯುಜಸ್ವ ಅಂದ್ರೆ ಅದೇ ಅರ್ಥ ಅಂತ ಗುರುಗಳು ಹೇಳ್ತಾರೆ. ನಾವು ವಿ ಕಮ್ ಟು ದಿ ನೆಕ್ಸ್ಟ್ ಶ್ಲೋಕ. ಏಷಾ ತೇ ವಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿಯೋಗೇ ತೂ ಇಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನಾವ್ ಅಗೇನ್ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಶ್ಲೋಕ. ಆಸ್ ಐ ವಾಸ್ ಜಸ್ಟ್ ಟಾಕಿಂಗ್ ಟು ಗುರುದೇವ್, ಸೋ ಫಾರ್ ಇನ್ ದ ಸೆಕೆಂಡ್ ಚಾಪ್ಟರ್ ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಎರಡು ವಿಷಯವನ್ನು ಬಹಳ ಸ್ಪಷ್ಟಪಡಿಸ್ತಾ ಇದ್ದಾನೆ ಅರ್ಜುನನಿಗೆ. ಯಾವುದು? ನೋಡಪ್ಪ, ಇದುವರೆಗೂ ನಾನು ನಿನಗೆ ಹೇಳಿದ್ನಲ್ಲ, ಆತ್ಮತತ್ವದ ಬಗ್ಗೆ, ಆತ್ಮಸ್ವರೂಪದ ಬಗ್ಗೆ, ಆತ್ಮದ ಹಿರಿಮೆ ಬಗ್ಗೆ ಏನು ಹೇಳಿದ್ದೆ ಅದು ಒಂದು ವಿಷಯ. ಈಗ ನಾನು ಮುಂದೆ ಹೇಳ್ತಾ ಇರೋದು ಬೇರೆ. ಇದುವರೆಗೂ ನಾನು ಹಿಂಗೆ ಆತ್ಮತತ್ವದ ವರ್ಣನೆ ಮಾಡಿದರೆ ಇನ್ನು ಮೇಲೆ ನಾನು ನಿನಗೆ ಯೋಗದ ಬಗ್ಗೆ ವರ್ಣನೆ ಕೊಡ್ತಾ ಇದ್ದೇನೆ, ಗಮನ ಇಟ್ಟು ಕೇಳು. ನೌ ಹೀ ಈಸ್ ಇಂಟ್ರೊಡ್ಯೂಸಿಂಗ್ ಟೂ ಟರ್ಮ್ಸ್ ಹಿಯರ್. ಒನ್ ಈಸ್ ದ ಸಾಂಖ್ಯ ಆರ್ ಸಾಂಖ್ಯ ಬುದ್ಧಿ ಆರ್ ಸಾಂಖ್ಯ ಯೋಗ, ಅನದರ್ ಈಸ್ ಸಿಂಪ್ಲಿ ಕಾಲ್ಡ್ ಯೋಗ ಆರ್ ಕರ್ಮಯೋಗ. ಯೋಗ ಬುದ್ಧಿ ಮೀನ್ಸ್ ಕರ್ಮಯೋಗ, ಈವನ್ ಅನ್ಲೆಸ್ ಅದರ್ವೈಸ್ ಸ್ಪೆಸಿಫೈಡ್ ವೇರ್ ಎವರ್ ಲಾಸ್ಟ್ ಟೈಮ್ ಇಟ್ ವಾಸ್ ಟೋಲ್ಡ್. ಅವರು ಗುರುದೇವ್ ಹ್ಯಾಸ್ ಮೇಡ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್. ವೇರ್ ಎವರ್ ದ ವರ್ಡ್ ಯೋಗ ಈಸ್ ದೇರ್ ಇನ್ ಭಗವದ್ಗೀತಾ, ಜನರಲಿ ಲಾರ್ಡ್ ಈಸ್ ರೆಫರಿಂಗ್ ದಟ್ ವರ್ಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಕರ್ಮಯೋಗ. ಎಲ್ಲಿ ಯೋಗ ಅಂತ ಹೆಸರಿದೆಯೋ, ಯೋಗ ಅಂತ ಹೆಸರು ಎಲ್ಲಿ ಬಂದಿದೆಯೋ ಭಗವದ್ಗೀತೆಯಲ್ಲಿ, ಭಗವಂತ ಅಲ್ಲಿ ಏನು ಸೂಚನೆ ಕೊಡ್ತಾ ಇದ್ದಾನೆ? ಕರ್ಮಯೋಗದ ಬಗ್ಗೆ ಸೂಚನೆ ಕೊಡ್ತಾ ಇದ್ದಾನೆ. ಮುಂದೆ ಮೂರನೇ ಅಧ್ಯಾಯದಲ್ಲೇ ಬರುತ್ತೆ, ದ ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಅಗೇನ್ ಹಿ ಟೇಕ್ಸ್ ದ ಸೇಮ್ ಇಶ್ಯೂ. ಈ ಎರಡು ನಿಷ್ಠೆಗಳು, ದೀಸ್ ಟೂ ಪಾತ್ಸ್, ಒನ್ ಈಸ್ ಹೈಲಿ ಸ್ಪಿರಿಚುವಲ್ ಪಾರಮಾರ್ಥಿಕ ರೂಟ್, ಪಾರಮಾರ್ಥಿಕ ವೇ, ದಟ್ ಈಸ್ ಕಾಲ್ಡ್ ಸಾಂಖ್ಯ ನಿಷ್ಠೆ ಆರ್ ಜ್ಞಾನ ನಿಷ್ಠೆ ಆರ್ ಜ್ಞಾನ ಯೋಗ ಆರ್ ಸಿಂಪ್ಲಿ ಸಾಂಖ್ಯ ಆರ್ ಸಾಂಖ್ಯ ಯೋಗ. ದಟ್ ಈಸ್ ಒನ್ ರೂಟ್, ಒನ್ ವೇ ಟು ರೀಚ್ ಗಾಡ್, ಟು ಗೆಟ್ ಲಿಬರೇಟೆಡ್. ದಿ ಅನದರ್ ವೇ ಈಸ್ ಕರ್ಮಯೋಗ. ಸೊ ಈ ಎರಡೂ ಯೋಗಗಳನ್ನು, ಎರಡೂ ಮಾರ್ಗಗಳನ್ನು ನಾನು ಮೊದಲೇ ಹೇಳಿಬಿಟ್ಟಿದ್ದೇನಪ್ಪ ಕೃಷ್ಣ ಅರ್ಜುನ, ಮೊದಲೇ ತಿಳಿಸ್ಬಿಟ್ಟಿದ್ದೇನೆ. ಅಂದರೆ ಥರ್ಡ್, ಮುಂದಿನ ಮೂರನೇ ಅಧ್ಯಾಯದಲ್ಲೇ ಬರುತ್ತೆ ಅದು. ಇನ್ ದ ಥರ್ಡ್ ಚಾಪ್ಟರ್ ಇಟ್ ಸ್ಟಾರ್ಟ್ಸ್ ಲೈಕ್ ದಟ್. ಏನು ಬರುತ್ತೆ? ಎರಡೂ ಮಾರ್ಗಗಳಿದೆ, ಎರಡೂ ಮಾರ್ಗಗಳಿದೆ. ಎಲ್ಲಿಂದ ಇದೆ? ಎವರ್ ಸಿನ್ಸ್ ಕ್ರಿಯೇಷನ್ ಅಕ್ಕರ್ಡ್, ಎವರ್ ಸಿನ್ಸ್ ಕ್ರಿಯೇಷನ್ ಸ್ಟಾರ್ಟೆಡ್ ಅಂತ ಅರ್ಥ. ಅನದರ್ ಪಾಯಿಂಟ್ ಹಿಯರ್ ವಿ ಹ್ಯಾವ್ ಟು ಸಬ್ಟಲಿ ಅಂಡರ್ಸ್ಟ್ಯಾಂಡ್, ಲಾರ್ಡ್ ಹಿಮ್ಸೆಲ್ಫ್ ಹಿಯರ್ ಇನ್ ದ ಕೃಷ್ಣಾವತಾರ ಈಸ್ ಆಲ್ವೇಸ್ ರೆಫರ್ಡ್ ಬೈ ಆಲ್ ದ ಗ್ರೇಟ್ ಮಹಾತ್ಮನ್ಸ್ ಎವರ್ ಸಿನ್ಸ್ ಹೂ ಆರ್ ಇನ್ ಅವರ್ ಕಂಟ್ರಿ, ಇನ್ ದೇರ್ ಕಾಮೆಂಟ್ರೀಸ್, ಇನ್ ದೇರ್ ವ್ಯಾಖ್ಯಾನಸ್, ಟೀಕಾಸ್ ಅಂಡ್ ದೆನ್ ಟ್ರೀಟೀಸ್, ದೇ ಹ್ಯಾವ್ ರೆಫರ್ಡ್ ಒನ್ ಸೆಂಟೆನ್ಸ್, ಒನ್ ವರ್ಡ್ ವೆರಿ ಕ್ಲಿಯರ್ಲಿ. ಪರಮಾತ್ಮ ಕೃಷ್ಣನ ಬಗ್ಗೆ ಎಲ್ಲ ಮಹಾತ್ಮರು ಒಂದು ಶಬ್ದವನ್ನು ಹೇಳಿದ್ದಾರೆ ಬಹಳಷ್ಟು ಜನ. ಏನು? ಕಪಟ ನಾಟಕ ಸೂತ್ರಧಾರ, ಆಲ್ವೇಸ್ ವ್ಯಾಟ್ ರಿಮೆಂಬರ್ ದಟ್, ಕಪಟ ನಾಟಕ ಸೂತ್ರಧಾರ, ಇಟ್ ಈಸ್ ಅವರ್ ಕನ್ನಡ ವರ್ಡ್. ಸೊ ದ ಹೋಲ್ ಥಿಂಗ್ ಈಸ್ ಎ ಬಿಗ್ ಡ್ರಾಮಾ, ಎನಾಕ್ಟೆಡ್, ಪ್ರೊಡ್ಯೂಸ್ಡ್, ಡೈರೆಕ್ಟೆಡ್, ಕಂಟ್ರೋಲ್ಡ್, ರಿಟನ್, ಎವ್ರಿಥಿಂಗ್ ಬೈ ಲಾರ್ಡ್ ಹಿಮ್ಸೆಲ್ಫ್. ದ ಹೋಲ್ ವರ್ಲ್ಡ್ ಈಸ್ ಎ ಬಿಗ್ ಡ್ರಾಮಾ ಆ್ಯಂಡ್ ಹೀ ಈಸ್ ಟೇಕಿಂಗ್ ಪಾರ್ಟ್ ಆಸ್ ಎ ಕ್ಯಾರೆಕ್ಟರ್ ಆಲ್ಸೋ. ದೇಹಧಾರಿಯಾಗಿ ಅವತಾರದಲ್ಲಿ ದೇಹವನ್ನು ಹೊತ್ತು ಬಂದಿದ್ದಾನೆ. ನಮ್ಮ ಹಾಗೆ ಆತನ ಜನನ ಅಲ್ಲ. ರಾಮಾವತಾರ ಆಗಲಿ, ಕೃಷ್ಣಾವತಾರ ಆಗಲಿ, ಇಟ್ ಇಸ್ ನಾಟ್ ಲೈಕ್
ದ ವೇ ವಿ ಆರ್ ಬಾರ್ನ್, ನಾಟ್ ಲೈಕ್ ದಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಅರ್ಜುನನಿಗೆ ಪೂರ್ತಿಯಾಗಿ ಜ್ಞಾನ ಮಾರ್ಗದ ಉಪದೇಶವನ್ನು ಮಾಡಿದರೆ ಏನಾಗುತ್ತೆ, ಅವನಿಗೆ ಅರ್ಥ ಆಗಲ್ಲ. ಯಾಕೆ ಅಂದರೆ ಅವನು ಇನ್ನೂ ಅದಕ್ಕೆ ಅಧಿಕಾರವನ್ನು ಹೊಂದಿಲ್ಲ. ನೌ ಅರ್ಜುನ ಈಸ್ ನಾಟ್ ಎಟ್ ರೆಡಿ ಸ್ಪಿರಿಚುವಲಿ, ಮೆಂಟಲಿ ಅರ್ಜುನ ಈಸ್ ಕಂಪ್ಲೀಟ್ಲಿ ನಾಟ್ ಎಟ್ ರೆಡಿ ಟು ಟೇಕ್ ಅಪ್ ದಿ ಹೈಯೆಸ್ಟ್ ಸ್ಪಿರಿಚುವಲ್ ಪಾರ್ಟ್ ಆಫ್ ಪರಮಾರ್ಥ ವೈರಾಗ್ಯ ವಿವೇಕ ಆರ್ ದ ಸಾಂಖ್ಯ ಪಾತ್ ಆರ್ ಜ್ಞಾನ ಪಾತ್ ಪಾತ್ ಹೀ ಈಸ್ ನಾಟ್ ರೆಡಿ. ಆ್ಯಂಡ್ ಲಾರ್ಡ್ ಆಲ್ಸೋ ಡಸಂಟ್ ವಾಂಟ್ ಅರ್ಜುನ ಟು ಬಿಕಮ್ ಇಮಿಡಿಯೇಟ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಜ್ಞಾನ ಯೋಗ ಆ್ಯಂಡ್ ದೆನ್ ಲೀವ್ ಎವ್ರಿಥಿಂಗ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಎ ಸ್ಪಿರಿಚುವಲ್ ಸಾಧನ. ಈವನ್ ದಟ್ ಲಾರ್ಡ್ ಡಸ್ ನಾಟ್ ವಾಂಟ್, ಬಿಕಾಸ್ ಲಾರ್ಡ್ ಸಂಕಲ್ಪ ಇಸ್ ವೆರಿ ಕ್ಲಿಯರ್. ಪರಮಾತ್ಮನಿಗೆ ಏನು ಸಂಕಲ್ಪ ಇದೆ, ಈ ಯುದ್ಧದಲ್ಲಿ ಸರ್ವನಾಶ ಆಗಬೇಕು ಪಾಂಡವರನ್ನು ಹೊರತುಪಡಿಸಿ. ಕೌರವರು ಜೊತೆಗೆ ತನ್ನ ಯಾದವ ಸೈನ್ಯ, ಮುಂದೆ ತನ್ನದೇ ಆಗಿರ್ತಕ್ಕಂಥ ಯಾದವ ದಾಯಾದಿಗಳು ಸಹ ನಾಶವಾಗಬೇಕು. ದಟ್ ವಾಸ್ ದ ಸಂಕಲ್ಪ. ಆ ಸಂಕಲ್ಪ ಇರಬೇಕಾದ್ರೆ ಅರ್ಜುನನಿಗೆ ಏನು ಮಾಡಬೇಕು, ಸ್ವಲ್ಪ ಮಾತ್ರ ಹೇಳಿ ಸಾಂಖ್ಯಯೋಗದ ಬಗ್ಗೆ, ಜ್ಞಾನ ನಿಷ್ಠೆಯ ಬಗ್ಗೆ ಸ್ವಲ್ಪ ಮಾತ್ರ ಮೊದಲೇ ಉಪದೇಶ ಒಂದು ಕೊಟ್ಟು ಆಮೇಲೆ ಪೂರ್ತಿಯಾಗಿ ಅವನ ಮನಸ್ಸನ್ನು ಕರ್ಮಯೋಗದ ಕಡೆ ತಿರುಗಿಸಬೇಕು. ಇದು ಒಂದು, ಇದು ಒಂದು. ಎರಡನೇದು ನಮ್ಮ ಗುರುಗಳು ಹೇಳಿದ್ದು, ಎಲ್ಲ ಮಹಾತ್ಮರು ಹೇಳಿದ್ದಾರೆ. ಪರಮಾತ್ಮನ ಉದ್ದೇಶ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ, ನಾವೆಲ್ಲರೂ ಅಜ್ಞಾನಿಗಳು ಕಲಿಯುಗದಲ್ಲಿ, ಹೆಚ್ಚಿನ ಮಟ್ಟಿಗೆ ನಮಗೆ ಜ್ಞಾನಯೋಗ, ಜ್ಞಾನ ಮಾರ್ಗ, ಜ್ಞಾನ ನಿಷ್ಠೆ ಅರ್ಥ ಆಗೋದಿಲ್ಲ. ಸರಿಯಾದ ಗುರು ಮೂಲಕ ನಮಗೆ ಉಪದೇಶ ಬಂದರೂ ಅರ್ಥ ಆಗೋದಿಲ್ಲ ಅಂತ ಇರೋದರಿಂದ, ಎಲ್ಲೋ ಕೆಲವು ಪುಣ್ಯಾತ್ಮರಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಅಂತ ಇರೋದರಿಂದ, ಎಲ್ಲೋ ಕೆಲವು ಪುಣ್ಯಾತ್ಮರಿಗೆ ಮಾತ್ರ ಸದ್ಗುರು ಸಿಕ್ಕರೆ, ಸದ್ಗುರುವಿನ ಅನುಗ್ರಹದಿಂದ ಆ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಹೊರತು ಎಲ್ಲರಿಗೂ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ನಮಗೆ ಸಾಧ್ಯ ಇರತಕ್ಕಂಥದ್ದೇನು? ವೆನ್ ಮೆಜಾರಿಟಿ ಕೆನಾಟ್, ವೆನ್ ದ ಮೆಜಾರಿಟಿ ಇನ್ ಕಲಿಯುಗ ಕೆನಾಟ್ ಅಂಡರ್ಸ್ಟ್ಯಾಂಡ್ ಜ್ಞಾನಯೋಗ, ದೆನ್ ವಾಟ್ ಈಸ್ ಲೆಫ್ಟ್ ಫಾರ್ ಅಸ್? ದಟ್ ಇಸ್ ವಾಟ್ ಲಾರ್ಡ್, ಹೌ ಕಂಪ್ಯಾಷನೇಟ್ ಲಾರ್ಡ್ ಈಸ್, ಸೋ ಮರ್ಸಿಫುಲ್ ಲಾರ್ಡ್ ಇಸ್ ನಥಿಂಗ್ ಬಟ್ ಅನದರ್ ನೇಮ್ ಫಾರ್ ಡಿವೈನ್ ಲವ್. ಸೊ ಪರಮಾತ್ಮನ ಯೋಚನೆ, ಪರಮಾತ್ಮನ ಮನಸ್ಸೇನು ಅಂದರೆ, ಕಲಿಯುಗದಲ್ಲಿ ನಮ್ಮಂಥ ಅಜ್ಞಾನಿಗಳು ತುಂಬಿದ್ದೇವಲ್ಲ, ನಮಗೆ ಯಾವ್ದು ಅರ್ಥ ಆಗುತ್ತೆ ಅಂದರೆ, ಯಾವ ಮಾರ್ಗ ಸುಲಭವೋ, ಸಿ ದ ಪಾತ್ ವಿಚ್ ಈಸ್ ವೆರಿ ಈಸಿ ಫಾರ್ ಅಸ್ ಟು ಟೇಕ್, ದ ಪಾತ್ ವಿಚ್ ಈಸ್ ವೆರಿ ಈಸಿ ಫಾರ್ ಅಸ್ ಟು ಸ್ಟಾರ್ಟ್ ವಿತ್, ಲಾರ್ಡ್ ಈಸ್ ಹಿಂಟಿಂಗ್ ಎಟ್ ದಟ್. ಆ್ಯಂಡ್ ದ ಸೇಮ್ ಪಾತ್ ಹೀ ಈಸ್ ಗಿವಿಂಗ್ ಆಸ್ ಎ ಉಪದೇಶ ಟು ಅರ್ಜುನ. ಗಿವಿಂಗ್ ಉಪದೇಶ ಟು ಅರ್ಜುನ ಅಂದರೆ ಇಂಡೈರೆಕ್ಟ್ಲಿ ಹೀ ಈಸ್ ಗಿವಿಂಗ್ ಉಪದೇಶ ಟು ಅಸ್ ಓನ್ಲಿ. ಅರೇ ಬಾಬಾ, ಫಾಲೋ ದಿಸ್ ಕರ್ಮಯೋಗ ವಿತ್ ಸಿನ್ಸಿಯರ್ ಕ್ಲಾರಿಟಿ ಆಫ್ ಮೈಂಡ್. ದಟ್ ಇಸ್ ಹೌ ಈ ನೌ ಎಕ್ಸ್ಟ್ರೋಲ್ಸ್ ಇನ್ ನೆಕ್ಸ್ಟ್ ಚಾಪ್ಟರ್ ಇಸ್ ಫುಲ್ ಆಫ್ ಸೇಮ್ ಥಿಂಗ್, ಕರ್ಮಯೋಗ, ಎಕ್ಸ್ಟ್ರೋಲಿಂಗ್ ದ ವರ್ಚ್ಯೂಸ್ ಆಫ್ ಕರ್ಮಯೋಗ. ಅಂಡ್ ಲೇಟರ್ ಅಟ್ ಒನ್ ಪಾಯಿಂಟ್ ಹೀ ಸೇಸ್, ದೋಸ್ ಹೂ ಅರ್ನೆಸ್ಟ್ಲಿ ಅಂಡರ್ಟೇಕ್ ಕರ್ಮಯೋಗ, ದೇ ಆಲ್ಸೋ ರೀಚ್ ಗಾಡ್, ದೇ ಆಲ್ಸೋ ವಿಲ್ ಬಿ ಲಿಬರೇಟೆಡ್, ದೇ ಆಲ್ಸೋ ವಿಲ್ ಬಿ ಎನ್ಲೈಟೆಡ್, ದೇ ಆಲ್ಸೋ ವಿಲ್ ಬಿ ಎಮ್ಯಾನ್ಸಿಪೇಟೆಡ್. ಬಿಕಾಸ್ ಆಸ್ ವಿ ಕಂಟಿನ್ಯೂ ಇನ್ ದಿ ಕರ್ಮಯೋಗ, ದಿ ಮೈಂಡ್ gradually becomes purer and purer and purer, and it reaches totally the sattvic state or sattva guna, vruddhi occurs in the mind, and a stage will come, it becomes fit, ready to receive jnana. When the mind becomes totally pure, vishuddha sattva, it is beyond sattva guna, purest form it becomes, or it turns up by the constant devotion, one pointed concentration and karma yoga, that is nishkam. Our mind becomes so pure that we reach Godhead very easily. That's what he says in the later shlokas. So he is giving a hint. Eshate abhihita sankhe buddhi yoge tvimam shuno buddhya yukto yaya partha karma bandham prahasyasi. ಇದುವರೆಗೂ ನಿನಗೆ ಹೇಳಿದ್ದು ಸಾಂಖ್ಯತತ್ವವನ್ನು ಹೇಳಿದ್ದಪ್ಪ, ಸಾಂಖ್ಯಯೋಗವನ್ನು ಹೇಳಿದೆ. ಸೊ ಫಾರ್ ಐ ಟೋಲ್ಡ್ ಯು ಅಬೌಟ್ ಸಾಂಖ್ಯ, ನೌ ಐ ವಿಲ್ ಟೆಲ್ ಯು ಅಬೌಟ್ ದಿ ಕರ್ಮಯೋಗ. ನೌ ಲಿಸನ್, ಐ ವಿಲ್ ಬಿ ಟಾಕಿಂಗ್ ಆನ್ ದಿ ಕರ್ಮಯೋಗ. ನೌ
ಮೋಸ್ಟ್ ಆಫ್ ಅಸ್ ವಿ ಡೋಂಟ್ ನೋ ಎನಿಥಿಂಗ್, ಸೊ ಇಟ್ ಈಸಿ ಫಾರ್ ಅಸ್. ಬಟ್ ಫಾರ್ ಸಮ್ ದೇರ್ ಇಸ್ ಒನ್ ಕ್ಲಾರಿಫಿಕೇಶನ್ ಟು ಬಿ ಗಿವನ್ ಹೂ ಆರ್ ವೆಲ್ ವರ್ಸ್ಡ್ ಇನ್ ಸ್ಪಿರಿಚುವಲ್ ಲೈಫ್. ಗುರುದೇವ್ ಹ್ಯಾಸ್ ಮೇಡ್ ದಿಸ್ ಪಾಯಿಂಟ್ ಅಗೈನ್ ವೆರಿ ಕ್ಲಿಯರ್. ದ ವರ್ಲ್ಡ್ ಸಾಂಖ್ಯ ಹಿಯರ್ ಇನ್ ಭಗವದ್ಗೀತಾ, ವಾಟ್ ಲಾರ್ಡ್ ಈಸ್ ಯೂಸಿಂಗ್ ಇನ್ ಎ ಡಿಫರೆಂಟ್ ಸೆನ್ಸ್. ಹೀ ಈಸ್ ಯೂಸಿಂಗ್ ದ ವರ್ಲ್ಡ್ ಸಾಂಖ್ಯ ಆರ್ ಸಾಂಖ್ಯ ಯೋಗ ಫ್ರಮ್ ದ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಪರಮಾರ್ಥ ವಿವೇಕ, ಆತ್ಮತತ್ವ, ಆತ್ಮಜ್ಞಾನ. ಫ್ರಮ್ ದಟ್ ಸ್ಟ್ಯಾಂಡ್ ಪಾಯಿಂಟ್, ಫ್ರಮ್ ದ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಅದ್ವೈತಿಕ್ ಸ್ಥಿತಿ, ದ ವರ್ಲ್ಡ್ ಸಾಂಖ್ಯ ಇಸ್ ಬೀಯಿಂಗ್ ಯೂಸ್ಡ್ ಬೈ ಲಾರ್ಡ್. ದೇರ್ ಇಸ್ ಸೇಮ್ ವರ್ಲ್ಡ್ ಸಾಂಖ್ಯ ಇಸ್ ಆಲ್ಸೋ ಯೂಸ್ಡ್ ಆಸ್ ಒನ್ ಆಫ್ ದ ದರ್ಶನಸ್, ಸಾಂಖ್ಯ ದರ್ಶನ ಬೈ ದ ಗ್ರೇಟ್ ಸೇಜ್ ಕಪಿಲ. ಕಪಿಲ ಮಹಾಮುನಿಗಳು ಸಾಂಖ್ಯ ದರ್ಶನ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನು ಸಾಂಖ್ಯ ದರ್ಶನ ಅಂತ ಕರೀತೇವೆ. ಸಾಂಖ್ಯ ದರ್ಶನ ಬೇರೆ, ಇಲ್ಲಿ ಭಗವಂತ ಹೇಳ್ತಾ ಇರೋ ಸಾಂಖ್ಯ ಯೋಗ ಬೇರೆ ಅಂತ ಅರ್ಥ. ಸಾಂಖ್ಯ ದರ್ಶನ ದ್ವೈತಪರವಾಗಿ ಬರುತ್ತದೆ. ಇಟ್ ಇಸ್ ಎ ದರ್ಶನ, ಇಟ್ ಇಸ್ ಟೋಟಲಿ ಅಂಡರ್ ಡ್ಯುಯಲ್ ಮೋಡ್, ಡ್ಯುಯಾಲಿಟಿ. ಇಟ್ ಸ್ಪೀಕ್ಸ್ ಆಫ್ 25 ತತ್ವಸ್. ಸಂಖ್ಯಾ ಮೀನ್ಸ್ ನಂಬರ್, ಸೊ ನಂಬರ್ ಮೀನ್ಸ್ ಸಂಖ್ಯಾ. ಸೊ ಸಾಂಖ್ಯ ದರ್ಶನ, ದೇರ್ ಆರ್ 25 ತತ್ವ ಸ್ಟಾರ್ಟಿಂಗ್ ಫ್ರಮ್ ಪುರುಷ, ದೆನ್ ಪ್ರಕೃತಿ, ದೆನ್ ಮಹತ್, ದೆನ್ ಅಹಂಕಾರ, ದೆನ್ ಮನಸ್, ದೆನ್ 5 ತನ್ಮಾತ್ರಾಸ್, ದಿ ಸಬ್ಟಲ್ ಎಲಿಮೆಂಟ್ಸ್ ತನ್ಮಾತ್ರಾಸ್, ದೆನ್ 5 ಕರ್ಮೇಂದ್ರಿಯಾಸ್, 5 ಜ್ಞಾನೇಂದ್ರಿಯಾಸ್, ಆ್ಯಂಡ್ ದೆನ್ 5 ಪಂಚಮಹಾಭೂತಾಸ್. ದಟ್ ಇಸ್ ಹೌ ದ ಸೃಷ್ಟಿ ಕಮೆನ್ಸ್ಡ್. 25 ತತ್ವಾಸ್ ಆರ್ ದೇರ್ ಅಂತ ಅಕಾರ್ಡಿಂಗ್ ಟು ಸಾಂಖ್ಯ ದರ್ಶನ, ಎ ಫಿಲಾಸಾಫಿಕಲ್ ದರ್ಶನ ಗಿವನ್ ಬೈ ದ ಮಹರ್ಷಿ ಮಹಾಮುನಿ ಕಪಿಲ. ದಟ್ ಈಸ್ ಡಿಫರೆಂಟ್, ದಟ್ ಈಸ್ ಡಿಫರೆಂಟ್, ಬಿಕಾಸ್ ದೇರ್ ಇಟ್ ಈಸ್ ಬೇಸ್ಡ್ ಆನ್ ದ್ವೈತ ಭಾವ. ಅಲ್ಲಿ ದ್ವೈತ ಇದೆ. ಆದ್ದರಿಂದ ಆಚಾರ್ಯ ಶಂಕರರು ಈ ಸಾಂಖ್ಯ ದರ್ಶನವನ್ನು ಖಂಡನೆ ಮಾಡಿದ್ದಾರೆ ತಮ್ಮ ಭಾಷ್ಯದಲ್ಲಿ. ಅಲ್ಲಿ ಅದ್ವೈತ ಇಲ್ಲ, ಅಲ್ಲಿ ಇರೋದು ದ್ವೈತ ಇದೆ. ಪುರುಷ ಬೇರೆ, ಪ್ರಕೃತಿ, ಪ್ರಕೃತಿನ ಪ್ರಧಾನ ಅಂತ ಕರೀತಾರೆ. ಪ್ರಕೃತಿನೇ ಬೇರೆ, ಪುರುಷನೇ ಬೇರೆ, ಈ ಜಗತ್ತು ಸತ್ಯ ಅಂತೆಲ್ಲ ಬರುತ್ತೆ ಅದರಲ್ಲಿ. ಅದು ಬಹಳ ಡೀಟೇಲ್ ಆಗುತ್ತೆ, ಅದು ಬೇಡ. ಸೊ ಆ ಸಾಂಖ್ಯ ದರ್ಶನ ಬೇರೆ, ಭಗವಂತ ಹೇಳ್ತಾ ಇರೋ ಸಾಂಖ್ಯ ಇಲ್ಲಿ ಬೇರೆ, ಅದು ತಿಳ್ಕೊಳ್ಬೇಕು. ಎಲ್ಲ ಆಚಾರ್ಯರು ಈ ಮಾತನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಭಾಷ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಆಲ್ ದ 3 ಗ್ರೇಟ್ ಆಚಾರ್ಯಸ್, ಸ್ಟಾರ್ಟಿಂಗ್ ಫ್ರಮ್ ಶ್ರೀಮದ್ ಶಂಕರ ಭಗವತ್ಪಾದ, ದೆನ್ ಶ್ರೀ ರಾಮಾನುಜಾಚಾರ್ಯ ಆ್ಯಂಡ್ ಶ್ರೀ ಮಧ್ವಾಚಾರ್ಯ, ಆಲ್ ದ 3 ಆರ್ ಯುನಾನಿಮಸ್ ಇನ್ ಎಕ್ಸ್ಪ್ಲೈನಿಂಗ್ ದಿಸ್ ಪಾಯಿಂಟ್ ಹಿಯರ್ ಇನ್ ದಿಸ್ ಶ್ಲೋಕ. ದ ಸಾಂಖ್ಯ ವರ್ಡ್ ಆಸ್ ಗಿವನ್ ಎಕ್ಸ್ಪ್ಲೈನ್ ಬೈ ಲಾರ್ಡ್ ಕೃಷ್ಣ ಪರಮಾತ್ಮ ಈಸ್ ದಿಸ್. ಅಕಾರ್ಡಿಂಗ್ ಟು ಶಂಕರ ಭಗವತ್ಪಾದ, ಸಾಂಖ್ಯ ಮೀನ್ಸ್ ಪರಮಾರ್ಥ ವಸ್ತು ವಿವೇಕ. ಇಟ್ ರೆಫರ್ಸ್ ಟು ಆತ್ಮತತ್ವ, ಇಟ್ ರೆಫರ್ಸ್ ಟು ಆತ್ಮಜ್ಞಾನ. ಸಾಂಖ್ಯ ಅಂದರೆ ಪರಮಾರ್ಥ ವಸ್ತು ವಿವೇಕ. ರಾಮಾನುಜಾಚಾರ್ಯ ಎಕ್ಸ್ಪ್ಲೈನ್ಸ್ ಆರ್ ಡಿಫೈನ್ಸ್ ದ ವರ್ಡ್ ಸಾಂಖ್ಯ ಇನ್ ಇಸ್ ಭಾಷ್ಯ ಕಾಮೆಂಟ್ರಿ ಆನ್ ಭಗವದ್ಗೀತಾ ಆನ್ ದಿಸ್ ಶ್ಲೋಕ ಆಸ್ ಸಾಂಖ್ಯ ಇತಿ ಬುದ್ಧಿಹಿ ಬುದ್ಧ್ಯಾ ಅವಧಾರಣೀಯಂ ಆತ್ಮತತ್ವಂ ಇತಿ ಸಾಂಖ್ಯ. ಸಾಂಖ್ಯ ಮೀನ್ಸ್ ಬುದ್ಧಿ. ವಾಟ್ ಬುದ್ಧಿ? ಸಾಂಖ್ಯ ಮೀನ್ಸ್ ವಿಚ್ ಬುದ್ಧಿ? ದ ಬುದ್ಧಿ ವಿಚ್ ಇನ್ ದ ಪ್ಯೂರೆಸ್ಟ್ ಫಾರಂ ಬಿಹೋಲ್ಡ್ಸ್ ಆ್ಯಂಡ್ ದೆನ್ ಅಂಡರ್ಸ್ಟ್ಯಾಂಡ್ಸ್ ಎಕ್ಸ್ಪೀರಿಯನ್ಸಸ್ ಆತ್ಮತತ್ವ. ಸೊ ದಟ್ ವಿವೇಕ, ದಟ್ ಬುದ್ಧಿ ಇಸ್ ಸಾಂಖ್ಯ. ಜ್ಞಾನನಿಷ್ಠ, ಆತ್ಮನಿಷ್ಠ ಬುದ್ಧಿ. ಮಧ್ವಾಚಾರ್ಯ ಎಕ್ಸ್ಪ್ಲೈನ್ಸ್ ದ ವರ್ಡ್ ಸಾಂಖ್ಯ ಅಗೇನ್ ಇನ್ ಇಸ್ ಓನ್ ವಂಡರ್ಫುಲ್ ಸ್ಟೈಲ್. ಡೆಫಿನಿಷನ್ ಆಫ್ ಸಾಂಖ್ಯ ಅಕಾರ್ಡಿಂಗ್ ಟು ಮಧ್ವಾಚಾರ್ಯ, ಶುದ್ಧಾತ್ಮತತ್ವ ವಿಜ್ಞಾನಂ ಸಾಂಖ್ಯಂ ಇತ್ಯಭಿಧೀಯತೆ. ಸಾಂಖ್ಯ ಮೀನ್ಸ್ ಶುದ್ಧ ಆತ್ಮತತ್ವ ವಿಜ್ಞಾನಂ, ಶುದ್ಧ ಆತ್ಮತತ್ವ ವಿಜ್ಞಾನಂ, ದಿಸ್ ಇಸ್ ಸಾಂಖ್ಯ. ಸೊ ದಟ್ ಇಸ್ ಹೌ ದೇ ಹ್ಯಾವ್ ಎಕ್ಸ್ಪ್ಲೈನ್ಡ್. ನೌ ವಿ ಕಮ್ ಟು ದಿ ನೆಕ್ಸ್ಟ್ ಶ್ಲೋಕ. ಸೊ ಲಾರ್ಡ್ ಹ್ಯಾಸ್ ಎಕ್ಸ್ಪ್ಲೈನ್ಡ್, ನೌ ದಟ್ ಐ ಆಮ್ ಟಾಕಿಂಗ್ ಟು ಯು ಅಬೌಟ್ ಕರ್ಮಯೋಗ.
ಸೊ ಫಾರ್ ಐ ಎಕ್ಸ್ಪ್ಲೈನ್ಡ್ ಸಾಂಖ್ಯ, ನೌ ಐ ವಿಲ್ ಎಕ್ಸ್ಪ್ಲೈನ್ ಕರ್ಮಯೋಗ. ನೌ ಅವರು ಗುರುದೇವ್ ಮೆನ್ಷನ್ ಒಂದು ಪಾಯಿಂಟ್ ಲಾಂಗ್ ಬ್ಯಾಕ್ ಹಿಯರ್, ದಟ್ ಈಸ್ ಸೋ ಬ್ಯೂಟಿಫುಲ್ ಅಂಡ್ ಸಿಂಪಲ್ ಇಂಗ್ಲಿಷ್. ಆಲ್ ದಿ ಕರ್ಮಾಸ್ ಅಂಡ್ ಆಕ್ಷನ್ಸ್ ವಿ ಪರ್ಫಾರ್ಮ್ ಎವ್ರಿ ಡೇ ಇನ್ ಅವರ್ ಲೈಫ್, ಆಲ್ ದಿ ಕರ್ಮಾಸ್ ಆರ್ ಆಕ್ಷನ್ಸ್ ವಾಟ್ ವಿ ಪರ್ಫಾರ್ಮ್ ಎವ್ರಿ ಡೇ ಇನ್ ಅವರ್ ಲೈಫ್ ಟಿಲ್ ವಿ ಡೈ. Don't come under karma yoga. They are not to be remembered as karma yoga. Don't be under the foolish impression that you are a karma yogi. All these actions do not connote the meaning, real meaning of the word karma yoga. And every Mahatman has explained what is karma yoga. So easy. And our Gurudev says, because everyone has explained since thousands of years, people have lost the real value of the real meaning. Every time you hear karma yoga, nishkama karma yoga, nishkama means don't have any attachment, don't expect anything, don't aspire for anything, do the work, nishkama, without karma, without expectation, without any desire, without any desire for a result, do the work. This is nishkama karma yoga. So when I do a work without expecting anything in my life, that is karma yoga. That is nishkama karma yoga. So in the reality, nishkama karma yoga is actually simply called as karma yoga. Karma yoga ke ella mahatmaru helirthakkantaha vyakhyanavanna namma gurugalu heli ond maatu helidru. Karma yoga andre yenappa, naavu maado karmagalella karma yoga ke barolla. ಯಾವಾಗ ನಮ್ಮ ಮನಸ್ಸು ಪರಿಶುದ್ಧವಾಗಿರುತ್ತೆ, ರಾಗದ್ವೇಷಗಳಿಂದ ದೂರವಾಗಿರುತ್ತೆ, ಮನಸ್ಸಿನಲ್ಲಿ ರಾಗ ಮತ್ತು ದ್ವೇಷ ಇಲ್ಲದೆ, ಮನಸ್ಸಿನಲ್ಲಿ ಆಸೆನೇ ಇಲ್ಲದೆ, ನಿರಾಸಕ್ತರಾಗಿ ಆಶಾರಹಿತರಾಗಿ ಆಶಾರಹಿತರಾಗಿ ನಿರಾಸಕ್ತರಾಗಿ ಭಗವಂತನ ಇಚ್ಛೆ ಪ್ರಕಾರ ಕೆಲಸಗಳು ನಡೀತಾ ಇದೆ, ನಾನೇನೂ ಮಾಡ್ತಾ ಇಲ್ಲ, ನಾನು ಭಾವದಿಂದ ಏನೂ ಮಾಡ್ತಾ ಇಲ್ಲ, ಭಗವಂತ ಈ ದೇಹದಿಂದ ಮಾಡಿಸ್ತಾ ಇದ್ದಾನೆ, ಕರ್ತವ್ಯವನ್ನು ಕರ್ತವ್ಯಕ್ಕೋಸ್ಕರ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವದಲ್ಲೇ ಮಾಡಬೇಕೇ ಹೊರತು ನಾನು ಮಾಡ್ತಾ ಇದ್ದೇನೆ ಅಂತ ಭಾವ ಬರಬಾರದು. ನಾನು ಮಾಡ್ತಾ ಇದ್ದೇನೆ ಅಂತ ಭಾವ ಬಂದರೆ ಅದು ಕರ್ಮಯೋಗ ಹೇಗಪ್ಪ ಆಗುತ್ತೆ ಅಂತ ಗುರುಗಳು. ಸೊ ವೆನ್ ವಿಥೌಟ್ ಅವರ್ ನಾಲೆಡ್ಜ್ ದ ಲೇಟೆಂಟ್ ಪಾಯಿಂಟ್ ಆಫ್ ಐನೆಸ್ ಈಸ್ ದೇರ್ ಇನ್ ಮೈ ಬಾಡಿ. ಐ ಆಲ್ವೇಸ್ ಕನ್ಸಿಡರ್ ಐ ಆಮ್ ದ ಬಾಡಿ ಇಟ್ ಸೆಲ್ಫ್. So whatever I do, I do it from my point, my standpoint, Allah. If I do this, it is okay. My mind says, you do this. My mind says, don't do this. So it is so easy to define karma yoga, our guru says. So easy to define karma yoga, to give a pravachana on karma yoga. The person who defines, person who gives beautiful pravachana, person who explains karma yoga, remember, he is not a karma yogi. That's what our guru said. Yaro janagalanna seriskondu pravachanavannu kodta irthene, pravachanavannu madlebeku. Bhagavad Gita pravachana kodade idre nanage nidde baralla. My ambition is to give pravachana. My ambition is to see that Bhagavad Gita goes to house. My ambition is to see that everybody recites Bhagavad Gita. My ambition is people should sit and listen to my beautiful elucidation of the commentaries on Bhagavad Gita. My ambition is people should bow at me, clap. My ambition is hundreds and thousands should sit in front of me, not just one or two, to listen. See, this is what our guru said. ಇದು ಕರ್ಮಯೋಗ ಅಲ್ಲ, ಇದು ನಿಷ್ಕಾಮ ಭಾವದಿಂದ ಮಾಡ್ತಕ್ಕಂಥ ಕರ್ಮಯೋಗವೇ ಅಲ್ಲ. ಸೊ ಇಟ್ ಈಸ್ ಈಸಿ ಟು ಪ್ರೊಫೆಸ್ ಬಟ್ ವೆರಿ ಡಿಫಿಕಲ್ಟ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ಸೊ ಎವ್ರಿ ಟೈಮ್ ವೆನ್ ಐ ಕಮ್ ಟು ದಿಸ್ ಪಾಯಿಂಟ್ ಗಾಡ್ ನೋಸ್, ಮೈ ಗುರು ನೋಸ್ ಹೌ ಐ ಫೀಲ್. ಐ ಥಿಂಕ್ ದಿಸ್ ಒನ್ ಸೆಂಟೆನ್ಸ್ ಆಲ್ವೇಸ್ ಎಂಟರ್ಸ್ ಇನ್ ಟು ದಿ ಮೈಂಡ್. Always I'll be repeating 100 times, 1000 times every day, how lucky we are.
ವಿ ಹ್ಯಾವ್ ಸಚ್ ಎ ಗ್ರೇಟ್ ಮಹಾತ್ಮನ್, ಗ್ರೇಟ್ ಪರಮಹಂಸ ಸ್ಥಿತಿ ಇರತಕ್ಕಂತಹ ಪರಮಜ್ಞಾನಿ ಬ್ರಹ್ಮಜ್ಞಾನಿ. ಅವರ್ ಗುರುದೇವ್ ವಿತ್ ಕಂಪ್ಯಾಷನ್ ಈಸ್ ಲುಕಿಂಗ್ ಆಫ್ಟರ್ ಅಸ್. ಸೊ ವೆನ್ ಹೀ ಈಸ್ ದೇರ್, ವೈ ಟು ಫಿಯರ್ ಅಂತ. ಸೊ ಹೌ ಲಕ್ಕಿ ವಿ ಆರ್ ಅಂದ್ರೆ ಇನ್ ದಟ್ ಸೆನ್ಸ್ ಹೀ ಈಸ್ ದೇರ್ ಟು ಗೈಡ್ ಅಸ್. ಬಟ್ ದಟ್ ಡಸಂಟ್ ಮೀನ್ ದಟ್ ಗುರುದೇವ ಯು ಆರ್ ದೇರ್ ಡೂ ಸಾಧನ ಆಲ್ಸೋ ಆನ್ ಮೈ ಪಾರ್ಟ್, ಐ ವಿಲ್ ಹ್ಯಾಪಿಲಿ ಸಿಟ್ ಓವರ್ ಅಂಡ್ ದೆನ್ ಸ್ಲೀಪ್ ಅನ್ನೋ ಅರ್ಥ ಅಲ್ಲ. ಗುರು ಈಸ್ ದೇರ್, ವಿ ಆರ್ ಫಾರ್ಚುನೇಟ್ ಟು ಹ್ಯಾವ್ ಅವರ್ ಗುರು ಇನ್ ದಿಸ್ ಬರ್ತ್. ಆಲ್ ಆಫ್ ಅಸ್ ವಿ ನೋ, ಆಲ್ ಆಫ್ ಅಸ್ ವಿ ನೋ ದ ವ್ಯಾಲ್ಯೂ. ಅಂಡ್ ದೇರ್ ಆರ್ ಎನ್ ನಂಬರ್ ಆಫ್ ಪೀಪಲ್, ಐ ಸಿಂಪ್ಲಿ ಬೋ ವಿತ್ ಮೈ ಬೋತ್ ಹ್ಯಾಂಡ್ಸ್ ಟು ಆಲ್ ದ ಡಿವೋಟೀಸ್ ಹೂ ಹ್ಯಾವ್ ಕನ್ಸಿಡರ್ಡ್ ಗುರುದೇವ್ ಆಸ್ ನಥಿಂಗ್ ಬಟ್ ಪರಮಾತ್ಮ ಸ್ವರೂಪ. ಬಿಕಾಸ್ ದಟ್ ಈಸ್ ಅವರ್ ಲಕ್ ಇನ್ ದಿಸ್ ಬರ್ತ್, ಅವರ್ ಲಕ್ ಇನ್ ದಿಸ್ ಬರ್ತ್. ಐ ರಿಮೆಂಬರ್ ಹಿಯರ್ ಕರ್ಮಯೋಗ ಸಂಕಲ್ಪ. ಸಂಕಲ್ಪ ಸಿ ವಿತ್ ಸಂಕಲ್ಪ ಮೀನ್ಸ್ ವಿತ್ ಆಂಬಿಷನ್, ವಿತ್ ಡಿಸೈರ್, ವಿತ್ ಸಮ್ ಮೋಟಿವ್, ವಿತ್ ಎಕ್ಸ್ಪೆಕ್ಟೇಷನ್ ಆಫ್ ಸಮ್ ರಿವಾರ್ಡ್. ಐ ಡೂ ಐ ಡೂ ಐ ಡೂ, ಮೈ ಮೈಂಡ್ ಸೇಸ್ ಲೆಟ್ ಮಿ ಡೂ ದಿ ವರ್ಕ್, ಲೆಟ್ ಮಿ ಡೂ ದಿಸ್, ಲೆಟ್ ಮಿ ಡೂ ದಟ್. ದಟ್ ಈಸ್ ನಾಟ್ ಕರ್ಮಯೋಗ. ಇಫ್ ಐ ಗೋ ರಾಂಗ್, ಐ ರಿಕ್ವೆಸ್ಟ್ ಅವರ್ ಸ್ವಾಮೀಜಿ ಹೂ ಈಸ್ ಪ್ರೆಸೆಂಟ್ ಹಿಯರ್, ಐ ಆಮ್ ಅಫ್ರೈಡ್ ಟು ಟಾಕ್ ಇನ್ ಫ್ರಂಟ್ ಆಫ್ ಹಿಮ್, ಜಸ್ಟ್ ಲೈಕ್ ಐ ಆಮ್ ಅಫ್ರೈಡ್ ಟು ಟಾಕ್ ಇನ್ ಫ್ರಂಟ್ ಆಫ್ ಗುರುದೇವ್. ಇಫ್ ಐ ಗೋ ರಾಂಗ್ ಹೀ ಶುಡ್ ಎಕ್ಸ್ಕ್ಯೂಸ್ ಮೀ ಆ್ಯಂಡ್ ದೆನ್ ಕರೆಕ್ಟ್ ಮೀ ಲೇಟರ್. ಐ ರಿಮೆಂಬರ್ ಒನ್ ಇನ್ಸಿಡೆಂಟ್ ಹಿಯರ್, ಒಂದು ನೆನಪಾಗ್ತಾ ಇದೆ. ರಮಣ ಮಹರ್ಷಿಗಳು, ಭಗವಾನ್ ರಮಣ ಮಹರ್ಷಿಗಳ ಬಗ್ಗೆ ಬಂದಿರತಕ್ಕಂಥ ಅನೇಕ ಪುಸ್ತಕಗಳಲ್ಲಿ ಆಸ್ಬಾರ್ನ್ ಹ್ಯಾಸ್ ರಿಟನ್ ಇನ್ ಇಂಗ್ಲಿಷ್ ದಿ ಟೀಚಿಂಗ್ಸ್ ಆಫ್ ರಮಣ ಮಹರ್ಷಿ, ಲೈಫ್ ಆಫ್ ರಮಣ ಮಹರ್ಷಿ, ಭಗವಾನ್ ರಮಣ ಮಹರ್ಷಿ. ದಿಸ್ ಬುಕ್ ಈಸ್ ದರ್ ಲಾಂಗ್ ಬ್ಯಾಕ್ ಪಬ್ಲಿಷ್ಡ್ ಫ್ರಮ್ ತಿರುವಣ್ಣಾಮಲ. ದೇರ್ ಯು ರಿಮೆಂಬರ್ ಒನ್ ಆಫ್ ದ ಗ್ರೇಟೆಸ್ಟ್ ಡಿಸೈಪಲ್ಸ್, ಗ್ರೇಟೆಸ್ಟ್ ಡಿಸೈಪಲ್ಸ್ ಆಫ್ ಭಗವಾನ್ ವಾಸ್ ನೋನ್ ಆಸ್ ಅಫೆಕ್ಷನೇಟ್ಲಿ ಕಾಲ್ಡ್ ಆಸ್ ನಾಯನ, ನಾಯನ ಬೈ ಭಗವಾನ್ ಹಿಮ್ಸೆಲ್ಫ್. ಭಗವಾನ್ ಹಿಮ್ಸೆಲ್ಫ್ ಯೂಸ್ ಟು ಕಾಲ್ ದಟ್ ಡಿಸೈಪಲ್ ಆಸ್ ನಾಯನ, ದಟ್ ಈಸ್ ಕಾವ್ಯಕಂಠ ಗಣಪತಿ ಮುನಿ, ಒನ್ ಆಫ್ ದ ಗ್ರೇಟೆಸ್ಟ್ ಡಿಸೈಪಲ್ಸ್. ಆ್ಯಂಡ್ ಹೌ ಮಚ್ ಐ ಕ್ಯಾನ್ ಸೇ ಈಸ್ ಅ ಡಯೋನ್. ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್ ಟು ಎಕ್ಸ್ಪ್ಲೈನ್ ಅಬೌಟ್ ಕಾವ್ಯಕಂಠ ಗಣಪತಿ ಮುನಿ. ಎ ಗ್ರೇಟೆಸ್ಟ್ ಪರ್ಸನಾಲಿಟಿ, ಎ ಗ್ರೇಟೆಸ್ಟ್ ಸ್ಕಾಲರ್, ಸಾನ್ಸ್ಕ್ರಿಟ್ ಶ್ಲೋಕ, ಶ್ಲೋಕ ರೈಟಿಂಗ್, ಕ್ರಿಯೇಷನ್ ಆಫ್ ಶ್ಲೋಕಸ್, ಎವ್ರಿಥಿಂಗ್ ವಾಸ್ ಇನ್ ಇಸ್ ಫಿಂಗರ್ ಟಿಪ್ಸ್. ಇನ್ ಫ್ಯಾಕ್ಟ್ ಹೀ ವಾಸ್ ಆಲ್ಸೋ ನೋನ್, ವೆಲ್ ನೋನ್ ಫಾರ್ ದ ಫೇಮಸ್ ಟ್ರೀಟ್ ಇಸ್ ಕಾಲ್ಡ್ ಉಮಾಸಹಸ್ರಂ ಬೈ ಕಾವ್ಯಕಂಠ ಗಣಪತಿ ಮುನಿ. ಆ್ಯಂಡ್ ಲೇಟರ್ ಸ್ಟೇಜಸ್ ವೆನ್ ಹೀ ವೆಂಟ್ ಟು ನಾರ್ತ್ ಇಂಡಿಯಾ, ಸೆಟಲ್ ಡೌನ್ ನಿಯರ್ ಖರಗ್ಪುರ್, ಹೀ ಲೆಫ್ಟ್ ಇಸ್ ಬಾಡಿ ಇನ್ ದಿಮಾಪುರ್ ಏರಿಯಾ, ಐ ಥಿಂಕ್ ಇನ್ ಖರಗ್ಪುರ್ ಏರಿಯಾ. ಆ್ಯಸ್ ದ ನ್ಯೂಸ್ ಕೇಮ್ ಟು ತಿರುವಣ್ಣಾಮಲೈ ಆಫ್ಟರ್ ಸಮ್ ಟೈಮ್ ದಟ್ ಕಾವ್ಯಕಂಠ ಗಣಪತಿ ಮುನಿ ಹ್ಯಾಸ್ ಲೆಫ್ಟ್ ದ ಬಾಡಿ. ದೆನ್ ಸಂಬಡಿ ಆಸ್ಟ್ ಭಗವಾನ್ ದಟ್ ಹೀ ಬೀಯಿಂಗ್ ಯುವರ್ ಗ್ರೇಟೆಸ್ಟ್ ಡಿಸೈಪಲ್, ಎ ಗ್ರೇಟೆಸ್ಟ್ ಸ್ಪಿರಿಚುವಲ್ ಪರ್ಸನಾಲಿಟಿ, ಎ ಫೋರ್ಮೋಸ್ಟ್ ಡಿಸೈಪಲ್ whom you also loved so much Bhagavan, we are sure that he has reached the abode, he has realized himself by your grace, he has crossed over the ocean of samsara, we are sure that he has crossed over cycle of birth and death. ಈ ವಿಷಯವನ್ನು ಭಗವಾನ್ ಎದುರಿಗೆ ಹೇಳಿದಾಗ ಕೆಲವು ಭಕ್ತರು ಆಸ್ಮಾರ್ನ್ ಬರೀತಾರೆ, ಕಾವ್ಯಕಂಠ ಗಣಪತಿ ಮುನಿಗಳು ನಾರ್ತ್ ಇಂಡಿಯಾದಲ್ಲಿ ತಮ್ಮ ದೇಹ ಯಾತ್ರೆ ಮುಗಿಸಿದ ಮೇಲೆ ಅವರು ಖಂಡಿತವಾಗಲೂ ಅವರಿಗೆ ಮುಕ್ತಿ ಸಿಕ್ಕಿದೆಯಲ್ವಾ ಗುರುಗಳೇ ಅಂತ ಕೇಳಿದಾಗ ಭಗವಾನ್ರು ಏನು ಉತ್ತರ ಕೊಡ್ತಾರೆ? ವಾಟ್ ಆನ್ಸರ್ ಭಗವಾನ್ ಗಿವ್ಸ್, ದಟ್ ಈಸ್ ರೆಕಾರ್ಡೆಡ್ ಇನ್ ದ ಬುಕ್. ವೇರ್ ವಾಸ್ ದ ಮುಕ್ತಿ ಫಾರ್ ಹಿಮ್? ವೇರ್ ವಾಸ್ ದ ಮುಕ್ತಿ ಫಾರ್ ಹಿಮ್? ಹಿ ಹ್ಯಾಡ್ ಲಾಡ್ ಆಫ್ ಸಂಕಲ್ಪಸ್, ಹಿ ಹ್ಯಾಡ್ ಲಾಡ್ ಆಫ್ ಆಂಬಿಷನ್ಸ್ ಅಬೌಟ್ ಧರ್ಮ ಪ್ರಚಾರ, ಹೋಲ್ ಆಫ್ ದ ಕಂಟ್ರಿ. ವೇರ್ ವಾಸ್ ಸೋ ಹಿ ವೆಂಟ್ ವಿತ್ ಸೋ ಮಚ್ ಆಫ್ ಆಂಬಿಷನ್ಸ್, ಹಿ ಲೆಫ್ಟ್ ದ ಬಾಡಿ ವಿತ್ ಸೋ ಮಚ್ ಆಫ್ ಆಂಬಿಷನ್ಸ್. ದಟ್ ಈಸ್ ದ ಆನ್ಸರ್ ಗಿವನ್ ಬೈ ಭಗವಾನ್. ವೆನ್ ದಟ್ ಈಸ್ ಅ ಕೇಸ್, ವೆನ್ ದಟ್ ಈಸ್ ಅ ಕೇಸ್, ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಕರ್ಮಯೋಗ? ಯು ಹ್ಯಾವ್ ಟು ರೀಡ್ ದೀಸ್ ಥಿಂಗ್ಸ್ ಟು ರಿಯಲಿ ಟು ಹ್ಯಾವ್ ಫಸ್ಟ್ ಲೆಟ್
ಸಿ ವಿ ಡೋಂಟ್ ಹ್ಯಾವ್ ಕ್ಲಾರಿಟಿ. ಅವರು ಗುರುದೇವ್ ರಿಪೀಟೆಡ್ಲಿ ಕರ್ಮಯೋಗ ಅಂದರೆ ನಿಮಗೆ ಏನೂ ಗೊತ್ತಿಲ್ಲ, ದಟ್ಸ್ ವಾಟ್ ಈ ಸೇಸ್. ಸುಮ್ಮನೆ ನೀವು ಮಾತಾಡ್ತೀರಿ ಅಷ್ಟೇ, ಏನು ಗೊತ್ತಿಲ್ಲ ನಿಮಗೆ. ಏನು ನಿಮ್ಮ ಮನಸ್ಸೇ ಪರಿಶುದ್ಧವಾಗಿಲ್ಲ? ನಿಮ್ಮ ಮನಸ್ಸಲ್ಲಿ ಎಲ್ಲ ಆಸೆ ಇಟ್ಕೊಂಡಿದ್ದೀರಿ, ಆ ಆಸೆಗಳನ್ನೇ ಬಿಟ್ಟಿಲ್ವಲ್ಲ ನೀವು. ನೀವೆಂತ ಕರ್ಮಯೋಗ ಮಾಡ್ತೀಯಪ್ಪ ನೀನು? ದಟ್ಸ್ ವಾಟ್ ಮೈ ಗುರು ಸೇಸ್. ಹೀ ಎವ್ರಿ ಟೈಮ್ ಹ್ಯಾಮರ್ಸ್ ಅಟ್ ಪಾಯಿಂಟ್. ಸೊ ಲಾರ್ಡ್ ನೌ ಈಸ್ ಸ್ಪೀಕಿಂಗ್ ಆನ್ ದಟ್ ಕರ್ಮಯೋಗ ಹಿಯರ್, ವಿಚ್ ಅನ್ಲೆಸ್ ಐ ಸರೆಂಡರ್ ಮೈಸೆಲ್ಫ್ ಥ್ರೂ ದಿ ಹಾರ್ಟ್ ಅಟ್ ದಿ ಫೀಟ್ ಲೋಟಸ್ ಫೀಟ್ ಆಫ್ ಗುರು, ಈವನ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬಿಕಮ್ಸ್ ಡಿಫಿಕಲ್ಟ್. ಕಾಂಟೆಂಪ್ಲೇಷನ್ ಸ್ಟಿಲ್ ಡಿಫಿಕಲ್ಟ್. ಅರ್ಥ ಆಗೋದು ಮತ್ತು ಅರ್ಥವನ್ನು ಮನನ ಮಾಡಿಕೊಳ್ಳೋದು ಎರಡೂ ಕಷ್ಟ. ಗುರು ಕೃಪೆ ಎಂದರೆ ಮಾತ್ರ ಸಾಧ್ಯ. ನಾನು ಮನಸ್ಸನ್ನು ಗುರುವಿಗೆ ಅರ್ಪಣೆ ಮಾಡಿದರೆ, ನನ್ನ ಅಹಂಕಾರವನ್ನು ಅಲ್ಲೇ ಅರ್ಪಣೆ ಮಾಡಿದರೆ ಅರ್ಥ ಆಗ್ತಾ ಇಲ್ಲ ಗುರುದೇವ, ನೀವೇ ನನಗೆ ಸಹಾಯ ಮಾಡಬೇಕು, ನನಗೆ ನೀವೇ ದಾರಿ ತೋರಿಸ್ಬೇಕು ಅಂತ ನಾನು ಮನಸ್ಸಿನಲ್ಲಿ ನಿಜವಾದ ಶ್ರದ್ಧೆಯಿಂದ ಗುರುಗಳನ್ನು ಬೇಡಿಕೊಂಡ್ರೆ ಮಾತ್ರ, ಸ್ವಲ್ಪ ಕರುಣೆಯಿಂದ ಗುರುಗಳು ನಮಗೆ ಇದನ್ನು ಅರ್ಥ ಮಾಡಿಸ್ತಾರೆ. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಈಗ ನೆಕ್ಸ್ಟ್ ಶ್ಲೋಕ, ದಿ ವರ್ಚ್ಯೂಸ್ ಆಫ್ ಕರ್ಮಯೋಗ ಈಸ್ ಕಂಟಿನ್ಯೂಸ್ ಲಾರ್ಡ್. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಕರ್ಮಯೋಗ ಆ್ಯಂಡ್ ಹೌ ಇಟ್ ವಿಲ್ ಟೇಕ್ ಅಸ್ ಟು ದ ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಲೈಫ್, ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ, ಆ್ಯಂಡ್ ಹೌ ವಿ ರಿಮೈನ್ ಫಿಯರ್ಲೆಸ್. ನೇಹಾವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯಾತ್ರಾಯತೆ ಮಹತೋ ಭಯಾತ್. ಸ್ವಲ್ಪಮಪ್ಯಸ್ಯ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ದಿಸ್ ಮೋಸ್ಟ್ ಎವ್ರಿ ಸೆಂಟೆನ್ಸ್, ಎವ್ರಿ ಶ್ಲೋಕ ಇಸ್ ಸೋ ಇಂಪಾರ್ಟೆಂಟ್. ಲಾರ್ಡ್ ಈಸ್ ಟೆಲಿಂಗ್ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಮ್ಮ ಜೀವನದ ಮಹಾಭಯ ಏನಿದೆಯೋ, ಆತ್ಯಂತಿಕ ಭಯ ಅನ್ನೋದು ಏನಿದೆಯೋ, ಹೆದರಿಕೆ ಅನ್ನೋದು ಏನಿದೆಯೋ, ಆ ಹೆದರಿಕೆ ಈ ಯೋಗವನ್ನು, ಈ ಕರ್ಮಯೋಗವನ್ನು ಸ್ವಲ್ಪ ಮಟ್ಟಿಗೆ ನಾವು ಆಚರಣೆಗೆ ತಂದರೂ ಹೊರಟೋಗುತ್ತೆ ಅಂತ ಅರ್ಥ ಆಗುತ್ತೆ. ಈ ಕರ್ಮಯೋಗವನ್ನು ಸ್ವಲ್ಪ ಮಟ್ಟಿಗೆ, ಪೂರ್ತಿ ಅಲ್ಲ, ಸ್ವಲ್ಪವಾದರೂ, ಈವನ್ ಟು ಸಮ್ ಎಕ್ಸ್ಟೆಂಟ್, ಈವನ್ ಟು ಎ ಲಿಟಲ್ ಎಕ್ಸ್ಟೆಂಟ್, ಈವನ್ ಟು ಸಮ್ ಎಕ್ಸ್ಟೆಂಟ್, ಇಫ್ ಐ ಫಾಲೋ ದಿಸ್ ಕರ್ಮಯೋಗ, ದಟ್ಸ್ ವಾಟ್ ಲಾರ್ಡ್ ಈಸ್ ಟೆಲಿಂಗ್. ಇಫ್ ಯು ಫಾಲೋ ದಿಸ್ ಕರ್ಮಯೋಗ, ಇಫ್ ಯು ಪ್ರಾಕ್ಟೀಸ್, ಇಫ್ ನಾಟ್ 100%, ಓಕೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಯು, ಸ್ಟಾರ್ಟ್ ಅಟ್ ಲೀಸ್ಟ್ 10%. ವಿತ್ ಎ ಲಿಟಲ್ ಫೇತ್, ಐ ಮೀನ್ ವಿತ್ ಫುಲ್ ಫೇತ್, ಯು ಸ್ಟಾರ್ಟ್, ಯು ಪ್ರಾಕ್ಟೀಸ್ ದಿಸ್ ಕರ್ಮಯೋಗ, ದೆನ್ ವಾಟ್ ಹ್ಯಾಪನ್ಸ್? ತ್ರಾಯತೆ ಮಹತೋ ಭಯಾತ್. ಎಲ್ಲ ರೀತಿಯ ಮಹಾನ್ ಭಯದಿಂದ ಯು ಕಮ್ ಔಟ್ ಆಫ್ ದ ಗ್ರೇಟೆಸ್ಟ್ ಫಿಯರ್ ಆಫ್ ಲೈಫ್. ಇಟ್ ವಿಲ್ ಸೀ ದಟ್ ಯುವರ್ ಗ್ರೇಟೆಸ್ಟ್ ಫಿಯರ್ ವ್ಯಾನಿಷಸ್ ಫ್ರಮ್ ದ ಲೈಫ್. ವಾಟ್ ಈಸ್ ದ ಗ್ರೇಟೆಸ್ಟ್ ಫಿಯರ್? ಮಹತೋ ಭಯಾತ್. ಮಹತ್ತರವಾದ ಭಯ ನಮ್ಮ ಜೀವನದಲ್ಲಿ ಯಾವುದು ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ವಿಚ್ ಈಸ್ ದ ಗ್ರೇಟೆಸ್ಟ್ ಫಿಯರ್ ಯು ಹ್ಯಾವ್ ಇನ್ ಯುವರ್ ಲೈಫ್? ಇಫ್ ದ ಕ್ವಶನ್ ಆಸ್ಕ್ಡ್ ಬೈ ಗುರು ಸಡನ್ಲಿ ಟು ಯು, ಸಡನ್ಲಿ ಯು ಹ್ಯಾವ್ ನೋ ಆನ್ಸರ್, ಯುವರ್ ಮೈಂಡ್ ಗೆಟ್ಸ್ ಕನ್ಫ್ಯೂಸ್ಡ್, ಕರೆಕ್ಟ್? ಯು ಸ್ಟಾರ್ಟ್ ಟೆಲಿಂಗ್ ಇನ್ ದಿ ಡಾರ್ಕ್ ನೈಟ್ ಐ ಕೆನಾಟ್ ಲಿವ್ ಅಲೋನ್, ದಟ್ ಗ್ರೇಟೆಸ್ಟ್ ಫಿಯರ್ ಗುರುದೇವ. ವೆನ್ ದಿ ಆಶ್ರಮ್ ವಾಸ್ ಬೀಯಿಂಗ್ ಬಿಲ್ಟ್ ಅರೌಂಡ್ 97 ಅಂಡ್ 97 ಎಂಡ್ ಇಟ್ ದಿಸ್ ಆಶ್ರಮ್, ಗುರುದೇವ್ ಎಂಟರ್ಡ್ ಫ್ರಮ್ ಬ್ಯಾಂಗ್ಳೂರ್. ದೇರ್ ವಾಸ್ ಓನ್ಲಿ ಒನ್ ಸ್ಮಾಲ್ ಬಿಲ್ಡಿಂಗ್, ನೋ ಲೈಟ್, ನಥಿಂಗ್, ನೋ ಲೈಟ್, ನಥಿಂಗ್. ಅಂಡ್ ವಿ ಹ್ಯಾವ್ ಸೀನ್ ಲಾಡ್ ಆಫ್ ಸ್ನೇಕ್ಸ್ ಯೂಸ್ ಟು ಬಿ ಹಿಯರ್ ವಾಂಡ್ರಿಂಗ್ ಅರೌಂಡ್ ದಿ ಕುಟೀರಂ ನೈಟ್ ಟೈಮ್, ಇಟ್ ಇಸ್ ಪಿಚ್ ಡಾರ್ಕ್. ಐ ಹ್ಯಾವ್ ಸೀನ್ ಸಮ್ ಆಫ್ ದಿ ಅರ್ಲಿ ಡಿವೋಟೀಸ್ ಹೂ ಯೂಸ್ ಟು ಕಮ್ ಟು ಆಶ್ರಮ್ ಈವ್ನಿಂಗ್ ಆಫ್ಟರ್ 5-6 ಓ'ಕ್ಲಾಕ್, ಇಟ್ ವಾಸ್ ಟೋಟಲ್ ಡಾರ್ಕ್. 6:30 ಟೋಟಲ್ ಡಾರ್ಕ್, ನೋ ಲೈಟ್ ಅದರ್ ದ್ಯಾನ್ ದಿ ಎಲೆಕ್ಟ್ರಿಸಿಟಿ ಇನ್ ದಿ ಕುಟೀರಂ. ದಟ್ಸ್ ಓನ್ಲಿ ಬಿಲ್ಡಿಂಗ್ ಕುಟೀರಂ, ಗುರುಗಳು ಎಲ್ಲಿದ್ದಾರಲ್ಲ ಅದೊಂದೇ ಬಿಲ್ಡಿಂಗು. ಆ ಒಳಗಡೆ ದೀಪ, ಹೊರಗಡೆ ಸೂತ್ ಗಾಳಾಂಧಕ. ಪೀಪಲ್ ವರ್ ಅಫ್ರೈಡ್ ಟು ಕಮ್, ಪೀಪಲ್ ವರ್ ಅಫ್ರೈಡ್ ಟು ಸ್ಟೇ. ಈವನ್ ಇಫ್ ಗುರುದೇವ್ ಸೈಡ್ ವೈ ಡೋಂಟ್ ಯು ಸ್ಟೇ ಹಿಯರ್ ಅಂದರೆ, ನೋ ಗುರುದೇವ್, ವಿಲ್ ಗೋ ಬ್ಯಾಕ್ ಟು ಬೆಂಗಳೂರು. ಐ ಹ್ಯಾವ್ ಸೀನ್ ಪೀಪಲ್ ಟೆಲಿಂಗ್ ಮೀ ದಟ್ ಯೋ ವಿ ಕೆನಾಟ್ ಸ್ಟೇ ಹಿಯರ್,
lot of snakes are there. See, fear is so many types here, so many types. But what is the greatest fear? We don't know that. Greatest fear is fear of death. That is what Lord is hinting. Guru Var helta iddare. Mahato bhayat andre, nimma jeevanada aa ondu dodda hedarike idiyalla. The greatest fear, fear of all fears, fear of death. You transcend that fear of death by practicing karma yoga. By practicing this, to some extent, the fear will vanish. Fear of death will vanish. Because other works, other karmas, when you start performing, you may finish it, you may not finish it. You may get a fruit, the reward, you may not get a reward. See, there is certain obstacles may come. ನಾವು ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲ ಕರ್ಮಗಳು ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಸ್ಟಡಿಂಗ್ ವೆರಿ ಹಾರ್ಡ್ ಫಾರ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಕ್ IAS ಆರ್ IPS, ವಾಟ್ ಎವರ್ ಇಟ್ ಇಸ್, ಐ ಆಮ್ ಡೂಯಿಂಗ್ ಕರ್ಮ, ಸ್ಟಡಿಯಿಂಗ್ ಹಾರ್ಡ್ ಫಾರ್ IAS ಎಕ್ಸಾಮಿನೇಷನ್ ಆರ್ IPS ಎಕ್ಸಾಮಿನೇಷನ್, ಬಟ್ ದೇರ್ ಇಸ್ ನೋ ಗ್ಯಾರಂಟಿ ಐ ವಿಲ್ ಪಾಸ್. ಡೂ ಐ ಹ್ಯಾವ್ ದ ಗ್ಯಾರಂಟಿ? ಐ ಹ್ಯಾವ್ ನೋ ಗ್ಯಾರಂಟಿ ಅಲ್ಲ. So there are a lot of obstacles. So there is no guarantee that you end up with a desired result. All the karmas in our life, we perform with ambition, we perform with the interest, with desire. But all our desires will not be fulfilled. Correct? Jeevandalli neevu yochane maadibidi, naavu eshtu kelasagalanna buddhi tilidaginda maartta iddeve namagoskara, eshto kelasagalige namage uttra adakke sariyada ನಮ್ಮ ಮನಸ್ಸಿಗೆ ತಕ್ಕಂತಹ ಅದಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ವಿ ಹ್ಯಾವ್ ನಾಟ್ ರೀಪ್ಡ್ ಡಿಸೈರ್ಡ್ ರಿಸಲ್ಟ್ಸ್. ಬಟ್ ಕರ್ಮಯೋಗ ಇಸ್ ನಾಟ್ ಲೈಕ್ ದಟ್. ಒನ್ಸ್ ಯು ಸ್ಟಾರ್ಟ್, ದೇರ್ ಇಸ್ ನೋ ಕ್ವಶನ್ ಆಫ್ ಎನಿ ಆಬ್ಸ್ಟಕಲ್. ಇಲ್ಲಿ ದೋಷವೇ ಇಲ್ಲ, ಪ್ರತ್ಯವಾಯು ಇಲ್ಲವೇ ಇಲ್ಲ. ಪ್ರತ್ಯವಾಯು ಮೀನ್ಸ್ ದೋಷ. ಒನ್ಸ್ ಯು ಸ್ಟಾರ್ಟ್, ನೋ ಪ್ರಾಬ್ಲಮ್, ನೋ ಆಬ್ಸ್ಟಕಲ್. ಇಟ್ ವಿಲ್ ಗಿವ್ ಯು ದ ರಿಸಲ್ಟ್. ಬಿಕಾಸ್ ವೈ? ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ನೀವು ಯಾವ ಆಸೆ ಇಲ್ಲದೆ ಕೆಲಸ ಮಾಡ್ತಾ ಇರೋದ್ರಿಂದ ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪ ನಾನು ಮಾಡಬೇಕು, ಮಾಡ್ತಾ ಇದ್ದೇನೆ. ಈ ಕೆಲಸ ನನಗೆ ಬಂದಿದೆ, ಪ್ರಾರಬ್ಧದಲ್ಲಿ ಈ ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇನೆ. ಅದಕ್ಕೂ ಮುಂದೆ ಏನಾಗತ್ತೆ ಅದು ಭಗವಂತನಿಗೆ ಗೊತ್ತಿದೆ. ಮಾಡಿಸ್ತಾ ಇರೋದು ಅವನೇ. ಲಾರ್ಡ್ ಹಿಮ್ಸೆಲ್ಫ್ ಈಸ್ ಮೇಕಿಂಗ್ ಮೀ ಟು ಡೂ, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಸಿ ದಟ್ ಫೀಲಿಂಗ್, ಇಫ್ ದಟ್ ಜನರೇಟ್ಸ್, the desires will go away, then you do with interest, you do the work. Nam guru gal heltare aase illade kelsa madodu andre hege? Guru gale hege aase bit kelsa madodu andre namage kelsa madlikke manase baralve? Gurudeva, if you say that don't have any desire, then do the work andre, my counter question to our guru is, are if I don't have any goal, if I don't have any target, if I don't have a desire, how I will work? I cannot work. I need something to fall back. I need something in the mind. Ah, I must finish this. Then the expected result will come. If I work hard, if I study hard, then I will get 90%. Then I will get distinction. That is a reward. If I work solidly for 1 month, I will get my pay. If I know that I don't get pay, money, after 1 month of my solid work, then why I should work? ಕೆಲಸ ಯಾಕೆ ಮಾಡಬೇಕು? ಸಿ ಇಸ್ ಅ ರಾಂಗ್ ವೇ ಆಫ್ ಇಂಟರ್ಪ್ರಿಟೇಷನ್ ಆಫ್ ಕರ್ಮಯೋಗ. ಗುರು ಸೇಸ್, ಅವರ್ ಗುರುದೇವ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ರಾಂಗ್ ವೇ ಅಂದ್ರೆ ಏನು? ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಅಂದರೆ ಅದರ ಫಲ ಏನು ಬರುತ್ತೆ ಅದರ ಬಗ್ಗೆ ಗಮನ ಅಲ್ಲ, ಕೆಲಸದ ಬಗ್ಗೆ ಗಮನ ಇರಲಿ ನಿಮ್ಮ ಮನಸ್ಸು. ಯು ಹ್ಯಾವ್ ಟು ವರ್ಕ್ ಇನ್ ಎ ಫ್ಯಾಕ್ಟ್ರಿ ಆರ್ ಸಮ್ ಜಾಬ್ 30 days, that means I have to work sincerely. I should work in such a way that not every day, when the number after 30th, when the first will come, when the payday will come, not with that intention. Let me work, let me work. The pay, it will come. So I am not bothered. Anyway, it will come. So the mind is not towards the fruits of the action, the mind is only towards the action. ಅದು ಅದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ನಿಮಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ನಿನಗೆ.
ನೀವು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಗುರುಗಳು. ಯಾವುದು? ಆಸೆ ಇಲ್ಲದೆ ಕೆಲಸ ಮಾಡೋದು ಹೇಗೆ ಗುರುದೈವ? ನಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸೇ ಬರಲ್ಲ, ನಮ್ಮ ಕ್ವಶನ್. ಹಾಗಲ್ಲಪ್ಪ ಕರ್ಮಯೋಗ. ಆಸೆ ಬಿಡೋದು ಅಂತಂದರೆ ಈ ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ಭಗವಂತ ಇದ್ದಾನೆ ಫಲ ಕೊಡಲಿಕ್ಕೆ, ಅದನ್ನು ಭಗವಂತನಿಗೆ ಬಿಟ್ಟುಬಿಡು. ಅಲೋ ಎವ್ರಿಥಿಂಗ್ ಆನ್ ದಿ ಲ್ಯಾಪ್ ಆಫ್ ದ ಗಾಡ್. ಹೀ ಈಸ್ ದೇರ್, ಆಲ್ ಮೈಟಿ ಈಸ್ ದೇರ್, ಹೂ ಈಸ್ ಇನ್ಸೈಡ್ ಯು, ಹೀ ಈಸ್ ವಾಚಿಂಗ್, ಹೀ ಈಸ್ ದೇರ್ ಎವ್ರಿವೇರ್, ಹೀ ಈಸ್ ಇನ್ಸೈಡ್ ಯು ಆಲ್ಸೋ. ಲೀವ್ ಇಟ್ ಟು ಹಿಮ್, ಹೀ ನೋಸ್ ವಾಟ್ ಬೆಸ್ಟ್ ಈಸ್ ಗುಡ್ ಫಾರ್ ಯು, ಹೌ ಮಚ್ ಟು ಗಿವ್ ಯು, ಎಟ್ ವಾಟ್ ಟೈಮ್ ಟು ಗಿವ್ ಯು, ಹೀ ನೋಸ್. ಸೊ ಡೋಂಟ್ ಹ್ಯಾವ್ ಎನಿ ವರೀಸ್. ಟ್ರಾನ್ಸ್ಫರ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಲೈಫ್ ಎವ್ರಿಥಿಂಗ್ ಟು ಗಾಡ್ ಓನ್ಲಿ. ಡೂ ದ ವರ್ಕ್ ಸಿನ್ಸಿಯರ್ಲಿ, ಸಿನ್ಸಿಯರ್ಲಿ. ಅವರು ಗುರುದೇವ್ ಹ್ಯಾಸ್ ಮೆನ್ಷನ್ ದಿಸ್ ಪಾಯಿಂಟ್. ಸುಮ್ಮನೆ ಮಾಡಿದರೆ ಅದು ಕರ್ಮಯೋಗ ಅಲ್ಲ, ಶ್ರದ್ಧೆಯಿಂದ ಮಾಡಬೇಕು. ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು, ಅದನ್ನು ಕರ್ತವ್ಯ ಕರ್ಮ ಅಂತ ಕರೀತಾರೆ. ಕರ್ಮಯೋಗ ಆಸ್ ಎ ಡ್ಯೂಟಿ ಅಂದರೆ ನಾಟ್ ಫಾರ್ ಡ್ಯೂಟಿ ಸೇಕ್, ವಿತ್ ಇಂಟ್ರೆಸ್ಟ್, ವಿತ್ ಅಟ್ಮೋಸ್ಟ್ ಓಪನ್ ಮೈಂಡ್, ವಿತ್ ಎ ಫೀಲಿಂಗ್ ಆಫ್ ಸೆನ್ಸ್ ಆಫ್ ಬಿಲಾಂಗಿಂಗ್, ವಿತ್ ಎ ಫೀಲಿಂಗ್ ಆಫ್ ಟೋಟಲ್ ಸರೆಂಡರ್ ಟು ದ ಆಲ್ಮೈಟಿ. ಐ ಮಸ್ಟ್ ಡೂ ವಿತ್ ಎ ಸ್ಮೈಲ್ ಇನ್ ದ ಮೈಂಡ್. ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸಲ್ಲಿ ಯಾವ ಕಲ್ಮಶ ಇರಬಾರದು. ಭಗವಂತನ ನೆನೆಸ್ಕೊಂಡು ಭಗವಂತನಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಇಲ್ಲಿ ಇರಬೇಕು. ಇನ್ಸೈಡ್ ಇಟ್ ಶುಡ್ ಬಿ ದ ಭಾವ. ಡೋಂಟ್ ಎಕ್ಸ್ಪೆಕ್ಟ್ ರಿವಾರ್ಡ್. ಈ ಕೆಲಸ ಮಾಡೋದ್ರಿಂದ ನನಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದು ಭಗವಂತನಿಗೆ ಗೊತ್ತಿದೆ. ನಾನು ಮಾಡಬೇಕಾಗಿರೋದು ಮಾಡಬೇಕು ಅಷ್ಟೆ. ಕರ್ತವ್ಯ ಡ್ಯೂಟಿ, ಡ್ಯೂಟಿ ಲೆಟ್ ಮಿ ಡೂ ಇಟ್ ಸಿನ್ಸಿಯರ್ಲಿ. ಅದು ಪಾಯಿಂಟ್. ದ ನೆಕ್ಸ್ಟ್ ಶ್ಲೋಕ 41st ಶ್ಲೋಕ. ಅಗೇನ್ ಇಟ್ ಟೇಕ್ಸ್ ಲಾಂಗ್ ಟೈಮ್. ನಾವು ಆ್ಯಸ್ ಅವರ್ ಗುರುದೇವ್ ಇನ್ ಸೆಟ್ ದಟ್ 5 o'clock ಮಂಗಳಾರತಿ, ಮಹಾಮಂಗಳಾರತಿ ವಿಲ್ ಬಿ ಸೆಟ್. ಸೊ ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ದಿಸ್ ದ ನ್ಯೂ ಶ್ಲೋಕ ಏನ್ ವಿಲ್ ಮೇಕ್ ದ ಬಿಗಿನಿಂಗ್ ಅಂಡ್ ದೆನ್ ಐ ಲೀವ್ ಇಟ್ ಅಪ್. ನೆಕ್ಸ್ಟ್ ಶ್ಲೋಕ ಈಸ್ ಲಾರ್ಡ್ ಸೇಸ್ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ವ್ಯವಸಾಯಾತ್ಮಿಕ ಬುದ್ಧಿ ಏಕಃ ಇಹ ಕುರುನಂದನ ಬಹುಶಾಖ ಅನಂತಾಶ್ಚ ಬಹುಶಾಖ ಹಿ ಅನಂತಾಶ್ಚ ಬುದ್ಧಯಃ ಅವ್ಯವಸಾಯಿನಾಂ. By extolling the virtues of Karma Yoga, what he says, in this yoga, that is Karma Yoga or Buddhi Yoga, the intellect, our Buddhi, our Buddhi is intellect, power of discrimination it has got, power of understanding what is dharma and what is adharma, yavudu dharma yavudu adharma, yavudu nitya yavudu anitya, yavudu shashvata yavudu ashashvata, ella tara dvandvagalannu artha maadkolla shakti iru upakaranakke buddhi. It is the internal component of antakarana, is called buddhi or intellect. Samabuddhi paramatma helta iddaru. ಸಮಬುದ್ಧಿ ಅಂದರೆ ಸಾಂಖ್ಯ ಬುದ್ಧಿ, ಎಲ್ಲವನ್ನೂ ಸಮವಾಗಿ ತಗೊಳ್ಳೋದು, ಜೀವನದ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಳ್ಳೋದು. ಆ ಗುರಿ ನಮಗೆ ಅರ್ಥ ಆದಾಗ ನಮಗೆ ಮನಸ್ಸಿನಲ್ಲಿ ವಿ ಗೆಟ್ ಓನ್ಲಿ ಒನ್ ಪಾಯಿಂಟೆಡ್ ಫೀಲಿಂಗ್ ಆರ್ ಕಾನ್ಸಂಟ್ರೇಷನ್. ಅವರ್ ಗೋಲ್ ಬಿಕಮ್ಸ್ ವೆರಿ ಕ್ಲಿಯರ್. ವಾಟ್ ಈಸ್ ದಟ್ ಐ ಹ್ಯಾವ್ ಟು ಅಚೀವ್? ಇಟ್ ಬಿಕಮ್ಸ್, ಒನ್ಸ್ ಇಟ್ ಬಿಕಮ್ಸ್ ಕ್ಲಿಯರ್ ದಿ ಪರ್ಪಸ್ ಆಫ್ ಮೈ ಬೀಯಿಂಗ್ ಬಾರ್ನ್, ಇಟ್ ಒನ್ಸ್ ಇಟ್ ಬಿಕಮ್ಸ್ ವೆರಿ ಕ್ಲಿಯರ್, ದೆನ್ ಐ ಹ್ಯಾವ್ ಗಾಟ್ ಓನ್ಲಿ ಒನ್ ಗೋಲ್, ಓನ್ಲಿ ಒನ್ ಮಿಷನ್, ಓನ್ಲಿ ಒನ್ ಪುರುಷಾರ್ಥ, ದಟ್ ಈಸ್ ಪರಮ ಪುರುಷಾರ್ಥ. ದಟ್ ಮೀನ್ಸ್ ಐ ಶುಡ್ ರೀಚ್ ಗಾಡ್, ಐ ಶುಡ್ ನಾಟ್ ಕಮ್ ಬ್ಯಾಕ್, ಐ ಶುಡ್ ನಾಟ್ ಕಮ್ ಬ್ಯಾಕ್ ಬೈ ರೀಬರ್ತ್, ಐ ಶುಡ್ ಗೋ ಅವೇ ಫ್ರಮ್ ದಿಸ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್, ಐ ಶುಡ್ ಗೆಟ್ ಲಿಬರೇಟೆಡ್ ಫ್ರಮ್ ದಿಸ್ ಬಾಂಡೇಜ್ ಆಫ್ ಸಂಸಾರ. ಸಿ, ಇದು ನಿಶ್ಚಯಾತ್ಮಕ ಬುದ್ಧಿ. ಮೈಂಡ್ ಈಸ್ ಕ್ಲಿಯರ್, ದೇರ್ ಇಸ್ ಎ ಕ್ಲಾರಿಟಿ, ದಿ ಬುದ್ಧಿ ಈಸ್ ವೆರಿ ಕ್ಲಿಯರ್.
ಇಟ್ ಹ್ಯಾಸ್ ಗಾಟ್ ಒನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್, ನಿಶ್ಚಯಾತ್ಮಕ ಬುದ್ಧಿ. ಈ ನಿಶ್ಚಯಾತ್ಮಕ ಬುದ್ಧಿ ಬಂದಾಗ ನಮ್ಮದೇನಾಗುತ್ತೆ, ದಾರಿ ಸುಲಭ, ದಾರಿ ಸೇರೋ ಸುಲಭ. ಬಿಕಾಸ್ ಯು ನೋ ದೇರ್ ಇಸ್ ಓನ್ಲಿ ಒನ್ ಗೋಲ್, ಬೇರೆ ಯಾವುದು ಯೋಚನೆ ಇರಲ್ಲ. ಸಂಸಾರದ ಸುಖದ ಬಗ್ಗೆ ಯೋಚನೆ ಬರಲ್ಲ, ಸಂಸಾರದ ಭೋಗದ ಬಗ್ಗೆ ಯೋಚನೆ ಬರಲ್ಲ, ಸಂಸಾರದ ಐಶ್ವರ್ಯದ ಬಗ್ಗೆ, ಐಶ್ವರ್ಯ ಪ್ರಾಪ್ತಿ ಬಗ್ಗೆ ಅಥವಾ ಕೀರ್ತಿ ಪ್ರಸಿದ್ಧಿ ಭೋಗ ಯಾವುದು ಮನಸ್ಸು ಬರಲ್ಲ. ಮನಸ್ಸೇನಿದ್ರು ಪರಮಾತ್ಮ, ಮನಸ್ಸೇನಿದ್ರು ಅಲ್ಲಿ ಹೋಗ್ತಾ ಇರುತ್ತೆ. ಸೊ ವೆನ್ ದಟ್ ಹ್ಯಾಪನ್ಸ್, ಮೈಂಡ್ ಗೆಟ್ಸ್ ಅವೇ ಫ್ರಮ್ ದ ಸಂಸಾರ, ಗೆಟ್ಸ್ ಆಂಕರ್ಡ್ ಅಂಡ್ ಅಡಿಯಲ್ ಟುವರ್ಡ್ಸ್ ರೀಚಿಂಗ್ ಗಾಡ್ ಓನ್ಲಿ. ಅದು ವ್ಯವಸಾಯಾತ್ಮಕ ಬುದ್ಧಿ ಅಂದರೆ ಅದು. ಆಪೋಸಿಟ್ ಅಂತಂದರೆ ಫಿಕಲ್ ಮೈಂಡ್ ಇಸ್. ವೆನ್ ಮೈ ಮೈಂಡ್ ಈಸ್ ನಾಟ್ ಇನ್ ದಿ ಸ್ಪಿರಿಚುವಲ್ ಮೋಡ್, ವೆನ್ ಐ ಡೋಂಟ್ ನೋ ವಾಟ್ ಈಸ್ ಮೈ ಗೋಲ್, ವೆನ್ ಐ ಡೋಂಟ್ ನೋ ಮೈ ಪರ್ಪಸ್ ಆಫ್ ಬರ್ತ್ ಇಟ್ ಸೆಲ್ಫ್, ಐ ಆಮ್ ಇನ್ ಟೋಟಲ್ ಅಜ್ಞಾನ. ನನಗೆ ಏನು ಗೊತ್ತಿಲ್ಲ, ನಾನು ಹುಟ್ಟಿರೋದು ರಾಯ್ ಎಲ್ಲರೂ ಹುಟ್ಟಿದ್ದಾರೆ, ನಾನು ಹುಟ್ಟಿದ್ದೇನಪ್ಪ ಅಷ್ಟೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ನಾನು ಏನು ಮಾಡ, ನಾನೇನು ಮಾಡಬೇಕು, ಐ ಮಸ್ಟ್ ಅರ್ನ್ ಮೋರ್ ಆ್ಯಂಡ್ ಮೋರ್ ಬೈ ಹುಕ್ ಆರ್ ಕ್ರುಕ್, ವಾಟ್ ಎವರ್ ಮೆಥಡ್. ಮನಿ ಈಸ್ ವೆರಿ ಇಂಪಾರ್ಟೆಂಟ್, ಮನಿ ವಿಲ್ ಗಿವ್ ಯು ಎವ್ರಿಥಿಂಗ್, ಮನಿ ವಿಲ್ ಗಿವ್ ಯು ಆಲ್ ದ ಸ್ಟೇಟಸ್. ಸೊ ಲೆಟ್ ಮೀ ಕಾನ್ಸಂಟ್ರೇಟ್ ಅರ್ನಿಂಗ್ ಮೋರ್ ಆ್ಯಂಡ್ ಮೋರ್ ಮನಿ, ಲೆಟ್ ಮೀ ಎಂಜಾಯ್ ಮೋರ್ ಆ್ಯಂಡ್ ಮೋರ್ ಇನ್ ಲೈಫ್. ನನಗೆ ಸುಖ ಬೇಕು, ಐಶ್ವರ್ಯ ಬೇಕು, ಭೋಗ ಬೇಕು, ಅದಕ್ಕೆ ನೂರಾರು ರೀತಿ, ನೂರಾರು ಥರ. ಮನಸ್ಸು ಸುಖದಿಂದ ಹೋಗ್ತಾ ಇರುತ್ತೆ, ಮನಸ್ಸು ಸುಖದಿಂದ ಹೋದಾಗ ನನ್ನ ಕರ್ಮಗಳು ನೂರಾರು ಥರ ಕರ್ಮಗಳು, ನೂರಾರು ಥರ ನನ್ನ ವರ್ತನೆಗಳು. ಸಿ ಐ ಸ್ಟಾರ್ಟ್ ಬಿಹೇವಿಂಗ್ ಇನ್ ಸೋ ಮೆನಿ ಡಿಫರೆಂಟ್ ವೇಸ್ ಅಂತ ಅರ್ಥ. ಅದು ವ್ಯವಸಾಯಾತ್ಮಕ ಬುದ್ಧಿ ಅಂತ. ಅನಿಶ್ಚಯಾತ್ಮಕ ಬುದ್ಧಿ, ನಿಶ್ಚಯಾತ್ಮಕ ಅನಿಶ್ಚಯಾತ್ಮಕ ಆಪೋಸಿಟ್ಸ್. ಅದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ದೋಸ್ ಆರ್ ಲಕ್ಕಿ, ದೇ ಹ್ಯಾವ್ ಗಾಟ್ ಒನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್ ಆ್ಯಂಡ್ ಒನ್ ಪಾಯಿಂಟೆಡ್ ಸೆನ್ಸ್ ಆಫ್ ಮೈಂಡ್ ಬುದ್ಧಿ. ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ವರ್ಲ್ಡ್ಲಿ ಲೈಫ್, ದೇರ್ ಮೈಂಡ್ ದೇರ್ ಬುದ್ಧಿ ಟ್ರಾವೆಲ್ಸ್ ಇನ್ ಥೌಸಂಡ್ಸ್ ಆಫ್ ವೇಸ್, ಥೌಸಂಡ್ಸ್ ಆಫ್ ವೇಸ್, ಥೌಸಂಡ್ಸ್ ಆಫ್ ವೇಸ್ ಮೀನ್ಸ್ ದೇ ಗೆಟ್ ಲಾಸ್ಟ್ ಇನ್ ದ ಸಂಸಾರ. ನಮಗೆ ಸಂಸಾರದಲ್ಲಿ ಇರೋದು ಅಂತಂದರೆ ನಾವು ಇದು ಸತ್ಯ ಅಂತ ಇದ್ದಾಗ, ಇದೇ ಸತ್ಯ ಅಂತ ಇದ್ದಾಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅಂತ ಅರ್ಥ. ಇದು ಶುರು ಮಾಡ್ತಾ ಇದ್ದೇವೆ ಈ ಶ್ಲೋಕ 41ನೇ ಶ್ಲೋಕ, ಇಲ್ಲಿಗೆ ಗುರುಗಳ ಸಂಕಲ್ಪ ನಿಲ್ಲಿಸ್ತಾ ಇದ್ದೇವೆ. ಪ್ರಾರ್ಥನಾ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ ನಿಲ್ಲುತ್ತೆ, ನಂತರ ಮಹಾಮಂಗಳಾರತಿ, ಗುರುಗಳು ಬರ್ತಾರೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಓಂ ನಮೋ ಭಗವತೇ ವಿರಾಜೇಶ್ವರ.